ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಮಾತಾಡೋಣ ಸಿ ಇವಾಗ ನೀವು ಪ್ರೆಸೆಂಟ್ ಕಂಡೀಷನ್ ನೋಡಿ ನಾನು ಏನಕ್ಕೆ ಇದ್ದನ್ನು ತೊಗೊಂಡೆ ಅಂದರೆ ಎಕನಾಮಿ ಅರ್ಥಶಾಸ್ತ್ರದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಇವಾಗ ನಮ್ಮ ಭಾರತದ ಅರ್ಥಶಾಸ್ತ್ರ ಅಂದ ಆರ್ಥಿಕ ಸ್ಥಿತಿ ಅಲ್ಲದೆ ನಮ್ಮ ಪ್ರಪಂಚಕದಲ್ಲಿ ನಡೆತಿರ್ತಕ್ಕಂಥ ಆರ್ಥಿಕ ಸ್ಥಿತಿ ಕೂಡ ರಿಸಿಷನ್ ಅಂತ ಹೇಳ್ತೀನಿ ನೀವು ಅಂದರೆ ಏನು ನಮ್ಮ ಎಲ್ಲ ಈಗಿನ ಬಿಕಾಸ್ ಆಫ್ ದಿಸ್ ವೈರಸ್ ಇಂದ ನಮ್ಮ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದಾವೆ ಯಾವ ಎಲ್ಲ ದೇಶಗಳು ನಮ್ಮ ಭಾರತ ಅಂತ ನಾನು ಎಲ್ಲ ದೇಶಗಳು ಸೊ ಈ ಟೈಮಲ್ಲಿ ಈ ಆರ್ಥಿಕತೆಯನ್ನು ನಾವು ಮುಂದೆ ತರಬೇಕು ಅಂದ್ರೆ ಏನೇನು ಮಾಡಬೇಕು ಸೊ ಇದರಲ್ಲಿ ಮುಖ್ಯವಾಗಿ ಸರ್ಕಾರದ ನೀತಿ ಜೊತೆಗೆ ಸರ್ಕಾರ ಏನು ಆರ್ಥಿಕ ನೀತಿ ತರತ ಜೊತೆಗೆ ಹಣಕಾಸಿನ ನೀತಿ ಮಾಡ್ತಕ್ಕಂಥ ನಮ್ಮ ಆರ್ ಬಿ ಐ ಇದೆಯಲ್ಲ ಅದ್ರದ್ದು ಕೂಡ ಇಂಪಾರ್ಟೆಂಟು ನೀವು ರೀಸೆಂಟಾಗಿ ನ್ಯೂಸ್ಗಳು ಬರ್ತಾನೆ ಇದೆ ನೋಡಿ ಆ ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಅಂತ ಇವಾಗ ಮಾಡಿದ್ರು ಇಪ್ಪತ್ತು ಲಕ್ಷ ಕೋಟಿ ಅದ್ರ ಬಗ್ಗೆ ಡೀಟೇಲ್ ಅನಾಲಿಸೇ ಮಾಡಿದ್ದೀನಿ ನಾನು ಎರಡು ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇಂದ ಅದರ ಲಿಂಕು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನಿಮಗೆ ಆ ವಿಡಿಯೋಸ್ದು ಮತ್ತು ಇಲ್ಲಿ ಈ ಒಂದು ಪಾಲಿಸಿ ತರಬೇಕಂದ್ರೆ ಈಗ ನಿ ಹಣದುಬ್ಬರ ಅಂದರೆ ಈಗ ನಮ್ಮ ಎಕಾನಮಿ ಡೌನ್ ಇದೆ ಹಣದುಬ್ಬರ ಕಮ್ಮಿ ಇದೆ ಅದನ್ನು ಹೆಚ್ಚಿಗೆ ತರಬೇಕು ಹಣದುಬ್ಬರ ಇದ್ರೆ ತಾನೆ ಅಂದರೆ ಹಣದುಬ್ಬರ ಒಂದು ಲಿಮಿಟಲ್ಲಿ ಇರಬೇಕು ತುಂಬ ಜಾಸ್ತಿ ಹೋಗಬಾರ್ದು ಹೈ ಇನ್ಫ್ಲೇಷನ್ಗೆ ಹೋಗಬಾರ್ದು ಮತ್ತು ಕೆಳಗಡೆ ಡಿಫ್ಲೇಷನಲ್ಲಿ ಇರಬಾರ್ದು ನಾರ್ಮಲ್ ಸ್ಟೇಬಲಲ್ಲಿ ಅದು ಸೊ ಆವಾಗ ನಮ್ಮ ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇದ್ರೆ ಎಲ್ಲರ ಜನರ ಜೀವನೋಪಾಯ ಕೂಡ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ತೋರಿಸುತ್ತೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗಿನ ಒಂದು ಎಕನಾಮಿ ಪರಿಸ್ಥಿತಿಯಲ್ಲಿ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವ ಯಾವ ರೀತಿ ನಾವು ನಮ್ಮ ಒಂದು ಆರ್ಥಿಕತೆನ ಕಂಟ್ರೋಲ್ ಮಾಡಬಹುದು ಕಮ್ಮಿ ಇದ್ದಾಗ ಜಾಸ್ತಿ ಆರ್ಥಿಕತೆನ ಬೆಳೆಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ತುಂಬಾ ಆದಾಗ ಅದು ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸೊ ಇದೆಲ್ಲ ಇವಾಗ ಏನ್ ಪಾಲಿಸಿ ತರ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ರೇಪೋ ದರ ರಿವರ್ಸ್ ರೇಪೋ ದರ ಎಸ್ ಎಲ್ ಆರ್ ಸಿ ಆರ್ ಆರ್ ಬ್ಯಾಂಕ್ ರೇಟ್ ಜೊತೆಗೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಸೊ ಇವೆಲ್ಲ ತಿಳ್ಕೊಬೇಕಾಗತ್ತೆ ಮತ್ತೆ ಈಗ ಇನ್ನೊಂದು ಟಾರ್ಗೆಟೆಡ್ ಲಾಂಗ್ ರೇಪೋ ಆಪರೇಷನ್ ಅಂತ ಕರೀತಾರೆ ಇದು ತುಂಬ ಕಡೆ ಮೆನ್ಷನ್ ಮಾಡಿದ್ದಾರೆ ಇವನ್ ಇವಾಗ ಹೊಸ್ದಾಗ ಅವ್ರೇನು ಇಪ್ಪತ್ತು ಲಕ್ಷ ಕೋಟಿ ಮೋದಿ ಅವರು ಹೇಳಿದ್ದಾರೆ ಆರ್ಥಿಕ ಸಚಿವೆ ಆಗಿರ್ತಕ್ಕಂಥ ವಿತ್ತ ಸಚಿವೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಮ್ಮ ಅವರು ಹೇಳಿದ್ದಾರೆ ಇದನ್ನು ಮೆನ್ಷನ್ ಮಾಡಿದ್ದಾರೆ ಇದು ವೆರಿ ಇಂಪಾರ್ಟೆಂಟ್ ವಾಟ್ ಇಸ್ ಅಸ್ ಟಾರ್ಗೆಟೆಡ್ ಲಾರ್ಜ್ ಲಾಂಗ್ ರೇಪೋ ಆಪರೇಷನ್ಸ್ ಅಂದ್ರೆ ಏನು ಸೊ ಇದೆಲ್ಲ ನಾನು ತಿಳ್ಕೊತಾ ಹೋಗ್ಬೇಕಾಗುತ್ತೆ ಈ ಎಕ್ಸಾಂಪಲ್ಸ್ ಪಟ್ಟಿದ್ದು ಕೂಡ ಇಂಪಾರ್ಟೆಂಟ್ ಜೊತೆಗೆ ನಮ್ಮ ನಾಲೆಡ್ಜ್ ಹೆಂಗೆ ನಡೀತಾ ಇದೆ ನಿಮ್ಗೆ ನಾಲೆಡ್ಜ್ ಸೊ ಇದನ್ನ ನಾನು ಈ ಪಾರ್ಟ್ ಒನ್ ನಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೇನೆ ಪಾರ್ಟ್ ಅಲ್ಲಿ ಮುಗಿಸ್ಕೊಡ್ತೀನಿ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗಿದೆ ಹೆಂಗೆ ನಮ್ಮ ಒಂದು ಹಣಕಾಸಿನ ನೀತಿ ಕಂಟ್ರೋಲ್ ಮಾಡ್ತಾರೆ ಇದನ್ನ ನಾನು ಎರಡು ಪಾರ್ಟ್ ಅಲ್ಲಿ ಮುಗಿಸ್ಕೊಡ್ತೀನಿ ಒಂದು ಪಾರ್ಟ್ ಒಂದಲ್ಲಿ ನಾನು ನಿಮಗೆ ಈ ರೇಪೋ ದರ ಆಗ್ಬೋದು ಆರ್ ಬಿ ಐ ಬಗ್ಗೆ ಈ ನ್ಯಾಷನಲೈಸೇಷನ್ ಆಯ್ತಲ್ಲ ಬ್ಯಾಂಕು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಪಾರ್ಟ್ ಟು ಓಕೆ ಪಾರ್ಟ್ ಟೂಲ್ಲಿ ನಾನು ಮಾಡ್ತೀನಿ ಬ್ಯಾಂಕ್ನ ವಿಧಗಳು ಅಂದರೆ ನಿಮಗೆ ಶೆಡ್ಯೂಲ್ ಬ್ಯಾಂಕ್ ಅಂತ ಕೇಳಿರ್ತೀರಾ ಕಮರ್ಷಿಯಲ್ ಬ್ಯಾಂಕ್ ಅಂತ ಕೇಳಿರ್ತೀರಾ ಪ್ರೈವೇಟ್ ಬ್ಯಾಂಕ್ಸ್ ಅಂತ ಕೇಳಿರ್ತೀರಾ ಸೊ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕೇಳಿರ್ತೀರಾ ಅದರ ಕೆಲಸಗಳೇನು ಅದು ಹೆಂಗ್ ಕಾರ್ಯನಿರ್ವಹಿಸುತ್ತೆ ಸೊ ಎಷ್ಟು ಟೈಪ್ ವಿಧಗಳಿದೆ ಅದನ್ನ ಪಾರ್ಟ್ ಟೂಲ್ ಕವರ್ ಮಾಡ್ಕೊಡ್ತೀನಿ ಸೊ ಟೋಟಲ್ ಆಗಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆನ ಈ ಎರಡು ಪಾರ್ಟಲ್ಲಿ ಕವರ್ ಮಾಡ್ಕೊಡ್ತೀನಿ ದಯವಿಟ್ಟು ಇದನ್ನ ಸ್ನೇಹಿತರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಸೊ ಇನ್ನು ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಇದು ತರ್ಟಿ ಪ್ಲಸ್ ಎಜುಕೇಟೆಡ್ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇಲ್ಲಿ ನಿಮಗೆ ದೆಹಲಿ ಮತ್ತೆ ಹೈದರಾಬಾದ್ ಮಾಧ್ಯಮ ಬೋಧನವನ್ನು ಸಿಗುತ್ತೆ ನೀವು ಪ್ಲಸ್ ಕೋರ್ಸಸ್ನ ಕೂಡ ತಗೋಬಹುದು ಪ್ಲಸ್ ಕೋರ್ಸಸ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಸಿ ನಿಮ್ಗೆ ಅಲ್ಲಿ ಎಜುಕೇಟರ್ ಜೊತೆ ಚಾಟ್ ಮಾಡ್ಬೋದು ಲೈವ್ ಕ್ಲಾಸಸ್ ಇರುತ್ತೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತವೆ ಪ್ಲಸ್ ಕ್ಲಾಸಸ್ ಅಲ್ಲಿ ನಿಮಗೆ ಮತ್ತೆ ಒಂದು ಕೋರ್ಸ್ ಗೆ ಮೂರು ಎಜುಕೇಟರ್ಸ್ ಥರ ಯಾರು ಬೇಕಾರೋ ನೀವು ಅದಕ್ಕೆ ಆಯ್ಕೆ ಮಾಡ್ಕೋಬೋದು ಸೊ ಅಥವಾ ಇಬ್ರು ನೀವು ಫಾಲೋ ಮಾಡ್ಬೋದು ಸೊ ಅದರಿಂದ ಇದನ್ನು ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಈಗ ವಿರಾಟ್ ಅಂತಕ್ಕಂಥದ್ದು ಒಂದು ಮ್ಯಾರಥಾನ್ ಮಾಡ್ತಾ ಇದ್ದಾರೆ ಇವತ್ತು ಹದಿನೇಳನೇ ತಾರೀಕು ಇಂದ ಇನ್ನು ಎರಡು ದಿನ ಆಗುತ್ತೆ ಹದಿನೇಳನೇ ತಾರೀಕಲ್ಲಿ ನಿಮಗೆ ಸಂಡೇ ಮ್ಯಾರಥಾನ್ ಇದೆ ಅಂದರೆ ಒಂದೊಂದು ಸಬ್ಜೆಕ್ಟ್ ಬೇಗ ಒಬ್ಬೊಬ್ಬರು ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಟು ಅವರ್ ಒಳಗೆ ಒಂದು ಲಾಂಗ್ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಮ್ಯಾರಥಾನ್ ಮಾಡ್ತಕ್ಕಂಥದ್ದು ಇದು ಕೂಡ ನೀವು ಫಾಲೋ ಮಾಡ್ಬೋದು ಫೈನ್ ಅದಲ್ಲದೆ ನಾನು ಅನ್ನ ಅಕಾಡೆಮಿಯಲ್ಲಿ ನಾನು ಡೈಲಿ ಬೇಸಿಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಕರೆಂಟ್ ಅಫೇರ್ಸ್ ರಿಲೇಟೆಡ್ಡು ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಹತ್ತು ಪಾರ್ಟ್ ವಿಡಿಯೋ ಮಾಡಿದ್ದೀನಿ ಸಚಿವಾಲಯದ ಅಂಡ್ರಲ್ಲಿ ಏನೇನು ಬರುತ್ತೆ ಅಂತಕ್ಕಂಥ ಸಪ್ರೇಟ್ ಸಪ್ರೇಟ್ ಸಚಿವಾಲಯ ತೊಗೊಂಡು ಮಾಡಿದ್ದೀನಿ ಮಿನಿಸ್ಟ್ರಿ ಸೆಂಟ್ರಲ್ಲಿ ಕನ್ನಡದಲ್ಲಿದೆ ಇದು ನಿಮಗೆ ಪ್ರಿಲಿಮ್ಸ್ ನೀವು ಕೆ ಎಸ್ ಅಥವಾ ಯು ಪಿ ಎಸ್ ಸಿ ಪ್ರಿಪೇರ್ ಆಗ್ತಿದೆ ಪ್ರಿಲಿಮ್ಸ್ ಮೀನ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ನೋಡಿ ವಿಡಿಯೋ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಏನಿದೆ ಕರ್ನಾಟಕ ಜಿಯೋಗ್ರಫಿ ನಿಮಗೆ ಬೇಕು ಅಂತಂದ್ರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಕೆ ಪಿ ಎಸ್ ಸಿ ಯಿಂದ ಐದು ಪಾರ್ಟ್ ಇದೆ ಟೋಟಲ್ ವಿಡಿಯೋ ಅದು ಕೂಡ ಫಾಲೋ ನೋಡಿ ಕೆ ಪಿ ಎಸ್ ಸಿ ಪ್ರಿಪೇರ್ ಆಗಿರತಕ್ಕಂಥ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಕೆ ಎಸ್ ಸಿ ಯಿಂದ ಹಿಡಿದು ಎಫ್ ಡಿ ಎಸ್ ಡಿ ಎ ಪಿ ಎಸ್ ಸಿಗೂ ಹೆಲ್ಪ್ ಆಗುತ್ತೆ ಇಷ್ಟಲ್ಲದೆ ನಾನು ಭೂಗೋಳಶಾಸ್ತ್ರದ ವಾಯುಗೋಳ ತೊಗೊಂಡಿದ್ದೀನಿ ವಾಯುಗೋಳ ನಿಮ್ಗೆ ಗೊತ್ತು ಭೂಗೋಳಶಾಸ್ತ್ರ ನಾವು ಲೀಥೋಸ್ಪಿಯರ್ ಅಟ್ಮೋಸ್ಪಿಯರ್ ಹೈಡ್ರೋಸ್ಪಿಯರ್ ಮತ್ತೆ ಜೀವಗೋಳ ಅಂತ ಮಾಡ್ತೀವಿ ಸೊ ಬಯೋಸ್ಪಿಯರ್ ಇದರಲ್ಲಿ ನಾನು ವಾಯುಗಳ ತೊಗೊಂಡಿದ್ದೀನಿ ಇದರಲ್ಲಿ ಆಲ್ರೆಡಿ ಆರ್ ಪಾರ್ಟ್ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಿದ್ದೀನಿ ಸಿಲೆಬಸ್ನ ಪಾರ್ಟ್ ಒನ್ನಿಂದ ಹಿಡಿದು ನಿಮಗೆ ಮಾರುತಗಳಾಗಿರ್ಬೋದು ಮತ್ತೆ ವಲಯಗಳಾಗಿರ್ಬೋದು ನಮ್ಮ ಒಂದು ವಾಯುಗುಳ ವಾಯು ವಾಯುಮಂಡಲದಲ್ಲಿ ಮತ್ತೆ ಈ ಮಳೆ ಹೆಂಗಾಗುತ್ತೆ ಸೈಕ್ಲೋನ್ ಅಂದ್ರೇನು ಮತ್ತು ಒತ್ತಡ ಪಟ್ಟೆಗಳ ಶಿಫ್ಟ್ ಅಂದ್ರೇನೋ ಹ್ಯಾಡ್ಲಿ ಸೆಲ್ ಫೆರಲ್ ಸೆಲ್ ಅಂತ ಬರುತ್ತೆ ಸೊ ಈ ಸರ್ಕ್ಯುಲೇಷನ್ ಆಫ್ ಏರ್ ಹೆಂಗೆ ಅಂದ್ರೆ ಅದು ಸರ್ಕ್ಯುಲೇಟ್ ಆಗುತ್ತೆ ಸೊ ಮಳೆ ಯಾವ ರೀತಿ ಬರುತ್ತೆ ಇದೆಲ್ಲ ಒಟ್ಟು ಆರ್ ಪಾರ್ಟ್ ಆಗಿದೆ ಈ ಒಂದು ಇದಕ್ಕೂ ನಿಮಗೆ ಲಿಂಕ್ಸ್ ಬೇಕು ಅನ್ನೋದು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿದ್ರೆ ಅದರದ್ದು ಲಿಂಕ್ಸ್ಗಳು ಪ್ರೊವೈಡ್ ಮಾಡ್ತೀವಿ ಸ್ನೇಹಿತರೆ ಮತ್ತು ಪ್ಲಸ್ ಕೋರ್ಸಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಒಂದು ಮಂತ್ಗೆ ಇರುತ್ತೆ ನೀವು ಹೆಚ್ಚು ಮಂತ್ ತೊಗೊಂಡ್ರೆ ನಿಮಗೆ ಪರ್ ಮಂತ್ ಕಮ್ಮಿ ಬೀಳುತ್ತೆ ನೋಡು ಹನ್ನೆರಡು ಮಂತ್ಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಸೊ ನಿಮಗೆ ಪ್ಲಸ್ ಕೋರ್ಸಸ್ ಕೂಡ ಈ ಒಂದು ಆಯ್ಕೆ ಮಾಡ್ಕೊಂಡು ತಗೋಬೋದು ಮತ್ತೆ ಇದಕ್ಕೂ ಕೂಡ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ ಡಿಸ್ಕೌಂಟ್ ಎಷ್ಟು ಸಿಗುತ್ತೆ ಅಂದರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ಅಂತ ಪುನೀತ್ ಲೈವ್ ಅಂತ ಅಂತಕ್ಕಂಥದ್ದು ಯೂಸ್ ಮಾಡೋದು ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇದು ಕೆ ಎಸ್ ಫಿಲಮ್ಸ್ ಟೂ ತೌಸಂಡ್ ಟ್ವೆಂಟಿ ಸೀರೀಸ್ ಕೂಡ ಲಾಂಚ್ ಮಾಡಿದ್ದಾರೆ ಅವರು ಬರೀ ನೀವು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ತಗೋಬೇಕು ಅಂದರೆ ಅದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ನನ್ನ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದೆ ಫೈನ್ ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದ್ರೆ ಹೆಂಗ್ ಜಾಯ್ನ್ ಆಗಬೇಕು ಯಾವ ಆ್ಯಪ್ ಮುಖಾಂತರ ಜಾಯ್ನ್ ಆಗಬೇಕು ಎಲ್ಲ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕೇಳಿ ನಮ್ಮ ಟೆಕ್ನಿಕಲ್ ಟೀಮು ಅನ್ನ ಅಕಾಡೆಮಿ ಟೆಕ್ನಿಕಲ್ ಟೀಮ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಫೈನ್ ಸೊ ಇವಾಗ ನಾವೇನು ಮಾಡೋಣ ಇವಾಗ ನಾನು ನಿಮ್ಗೆ ಹೇಳಿದೆ ಆರ್ ಬಿ ಐ ಮುಖ್ಯವಾಗಿ ಬೇಕಾಗಿರ್ತದೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಆರ್ ಬಿ ಐ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ರಿಸರ್ವ್ ಬ್ಯಾಂಕ್ ಕಾಯ್ದೆ ಪ್ರಕಾರ ಆರ್ ಬಿ ಐನ ಸ್ಥಾಪನೆ ಮಾಡಲಾಯಿತು ಇದು ಒಂದನೇ ಜಾಗತಿಕ ಮಹುದ್ದದ ನಂತರ ಇದನ್ನ ಸ್ಥಾಪನೆ ಮಾಡಿದ್ದು ಈ ಒಂದಿನ ಜಾಗತಿಕ ಯುದ್ಧ ನಂತರ ದುಡ್ಡಿರಲ್ಲ ನಿಮಗೆ ಇವತ್ತು ಹಣಕಾಸು ಇರಲ್ಲ ಬ್ಯಾಂಕಿನ ಒಂದು ಸ್ಥಿತಿ ಅಂದ್ರೆ ಅಂದರೆ ಹಣಕಾಸನ್ನ ಹೆಂಗೆಂಗೋ ಪೋಲ್ ಮಾಡಿರ್ತಾರೆ ಸೊ ಅದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತ ಹೇಳಿ ಆರ್ ಬಿ ಐ ಯು ಇಲ್ ಇಲ್ಟ್ ಹೆಂಗ್ ಅಂತಕ್ಕಂಥ ಒಂದು ಆಯೋಗ ರಚನೆ ಮಾಡ್ತಾರೆ ಅದರ ಶಿಫಾರಸಿನ ಮೇಲೆ ಇದನ್ನು ತರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಇದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಅಲ್ಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಆರ್ ಬಿ ಐ ಆಕ್ಟ್ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಮುಖಾಂತರ ಆಗಿರ್ತಕ್ಕಂಥದ್ದು ಇದು ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂಥ ಬ್ಯಾಂಕು ಅವಾಗ ಏನ್ ಎಸ್ಟಾಬ್ಲಿಷ್ ಮಾಡಿದ್ರು ಇದು ಜಸ್ಟ್ ಬ್ಯಾಂಕಿಂಗ್ ಆಪರೇಷನ್ ಮಾಡ್ತಾ ಇತ್ತು ಆದ್ರೆ ಇದನ್ನ ಸಾವಿರದ ಅಂದ್ರೆ ಸಾವಿರದ ಒಂಬೈನೂರ ರಾಷ್ಟ್ರೀಕರಣ ಮಾಡ್ತಾರೆ ಮೂವತ್ತೈದರಲ್ಲಿ ಆಡಳಿತ ಸ್ಟಾರ್ಟ್ ಮಾಡ್ತಾ ಇದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಮಾಡ್ತಾರೆ ರಾಷ್ಟ್ರೀಕರಣ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಅರ್ಥ ಮಾಡ್ಕೊಳ್ಳಿ ಸ್ವತಂತ್ರ ನಂತರ ಅವಾಗ ಇದು ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದನ್ನ ವ್ಯತ್ಯಾಸ ಹೇಳ್ತಾ ಇದ್ದೀನಿ ನಿಮ್ಗೆ ಹೆಂಗಾಯ್ತು ಏನಾಯ್ತು ಹೇಗಾಯ್ತು ಅಂತೇಳಿ ಆರ್ ಬಿ ಐ ಒಬ್ಬ ಗವರ್ನರ್ ಇರ್ತಾರೆ ನಾಲ್ಕು ಉಪ ಗವರ್ನರ್ ಇರ್ತಾರೆ ಹಣಕಾಸು ಸಚಿವಾಲಯದ ಸರ್ಕಾರಿ ಅಧಿಕಾರಗಳನ್ನು ಹೊಂದಿರುತ್ತೆ ಒಂದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ನಾಲ್ಕು ಜನ ಉಪ ಗವರ್ನರ್ ಅಂದ್ರೆ ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ ಒಬ್ರು ಗವರ್ನರ್ಸ್ ಇರ್ತಾರೆ ಈಗಿನ ಗೌರ್ನರ್ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಏನು ಯಾರು ಈಗಿನ ಗವರ್ನರ್ ಅಂತ ಹೇಳಿ ಫೈನ್ ಭಾರತ ಸರ್ಕಾರದಿಂದ ನಾಲ್ಕು ಜನ ನಿರ್ದಯ ಕೂಡ ಇದಕ್ಕೆ ಡೈರೆಕ್ಟರ್ನ ಕೂಡ ನೇಮಕ ಮಾಡ್ತಾರೆ ಆರ್ ಬಿ ಐ ಗೌರ್ನರ್ ಕೇಂದ್ರ ಸರ್ಕಾರ ನೇಮಕ ಮಾಡ್ತಾರೆ ಇದೆಲ್ಲ ಏನಕ್ಕೆ ಗೊತ್ತಾ ವೆರಿ ಇಂಪಾರ್ಟೆಂಟ್ ಸೊ ನೋಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಪುನೀತ್ ಪುನೀತ್ ಫೋರಮ್ ಅಂತಿದೆ ಎಫ್ ಆರ್ ಯು ಎಂ ಅಂತ ಇಲ್ಲಿ ಜಾಯ್ನ್ ಆಗಿ ನಾನು ಆರ್ ಬಿ ಐ ಬಗ್ಗೆ ಒಂದು ಕ್ವಶನ್ ಹಾಕಿದ್ದೆ ಇವತ್ತು ಕ್ವಿಝ್ ಹಾಕಿದ್ದೆ ಸೊ ಇಲ್ಲಿ ಮ್ಯಾಕ್ಸಿಮಮ್ ಜನ ತಪ್ಪು ಮಾಡಿದ್ದಾರೆ ಸೊ ಅದರಿಂದ ಈ ಎಲ್ಲಾ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೀವು ಆ ಕ್ವಿಸ್ನ ಕೂಡ ಅಟೆಂಡ್ ಮಾಡಬಹುದು ಈ ಒಂದು ವಿಡಿಯೋ ನೋಡಿದ್ಮೇಲೆ ಆರ್ ಬಿ ಐ ಒಂದು ಆಕ್ಟ್ ನ ಮುಖಾಂತರ ಬಂದಿರೋದು ಅಂದ್ರೆ ಸ್ಟ್ಯಾಚುಚರಿ ಬಾಡಿ ಏನಂದ್ರೆ ಶಾಸನಾತ್ಮಕ ಸಂಸ್ಥೆ ಇದು ಸಂವಿಧಾನ ಸಂಸ್ಥೆ ಅಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಎಕ್ಸಾಂಪಲ್ ಕೇಳಿದರೆ ಯು ಪಿ ಎಸ್ ಸಿ ಎಸ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿ ಇದನ್ನ ಸೊ ಬೇರೆ ಎಕ್ಸಾಮ್ ಗಳಲ್ಲೂ ಕೇಳ್ತಾರೆ ನಿಮ್ಗೆ ಗೊತ್ತು ಪಿ ಎಸ್ ಸಿ ಇಸ್ ಫಾಲೋಯಿಂಗ್ ಯು ಪಿ ಎಸ್ ಸಿ ಅಂದ್ರೆ ಕೆ ಎಸ್ ನ ಎಫ್ ಡಿ ಎಸ್ ಡಿ ಫಾಲೋ ಮಾಡ್ತಾ ಇದೆ ಎಫ್ ಡಿ ಎಸ್ ಡಿ ಪ್ರಶ್ನೆ ಪತ್ರಿಕೆ ಕೂಡ ಇವಾಗ ಟಫ್ ಆಗ್ತಾ ಬರ್ತಾ ಇದೆ ಫೈನ್ ಈಗ ಆರ್ ಬಿ ಐ ನ ಮುಖ್ಯ ಕಚೇರಿಯಲ್ಲಿದೆ ಮುಂಬೈಲಿದೆ ಅದರ ಬೇರೆ ಕಚೇರಿಗಳು ಅಂದರೆ ರೀಜನಲ್ ಆಫೀಸರ್ಸ್ ಏನು ಹೇಳ್ತೀವಿ ಅದು ಶಾಖೆಗಳು ಚೆನ್ನೈ ಬೆಂಗಳೂರು ಡೆಹ್ಲಿ ಸಿಗ್ತಕ್ಕಂಥದ್ದು ಫೈನ್ ಆರ್ ಬಿ ಐ ನತ್ರ ಏನು ದುಡ್ಡನ್ನ ಪ್ರಿಂಟ್ ಮಾಡುತ್ತಲ್ಲ ಒಂದು ರಿಸರ್ವ್ ಸಿಸ್ಟಮ್ ಕ್ಯಾಶ್ ರಿಸರ್ವ್ ಸಿಸ್ಟಮ್ ಕನಿಷ್ಠ ಕಾಯ್ದಿರಿಸಿದ ಪದ್ಧತಿ ಮುಖಾಂತರ ಅದು ದುಡ್ಡನ್ನ ಪ್ರಿಂಟ್ ಮಾಡೋದು ಅಂದರೆ ಇನ್ನೂರು ಕೋಟಿ ಹಣ ಇರುತ್ತೆ ಚಿನ್ನ ಮತ್ತು ವಿದೇಶಿ ವಿನಿಮಯ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ದುಡ್ಡಿನ ಮುಖಾಂತರ ಚಿನ್ನದ ಮುಖಾಂತರ ಇಟ್ಕೋಬೇಕು ಅದರಲ್ಲಿ ನೂರ ಹದಿನೈದು ಕೋಟಿ ಅವ್ರು ಚಿನ್ನದ ಮುಖಾಂತರ ಇಡ್ಬೋದು ಇನ್ನೂರು ಕೋಟಿಗಳಲ್ಲಿ ಆಯಿತಾ ಇನ್ನು ಮಿಕ್ಕಿಂತ ದುಡ್ಡು ತರ ಅವರು ಇಟ್ಕೋಬೋದು ಫೈನ್ ಇಲ್ಲಿ ಆರ್ ಬಿ ಐ ಇದೆಯಲ್ಲ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸತಕ್ಕಂಥದ್ದು ಇದು ಭಾರತದಲ್ಲಿ ಒಂದು ಬ್ಯಾಂಕ್ ಆರ್ಥಿಕ ಚಟುವಟಿಕೆ ನಡೆಸುವ ಆರ್ ಬಿ ಐ ಪರವಾನಗಿ ಅಗತ್ಯವಿದೆ ಅಂದ್ರೆ ಆರ್ ಬಿ ಐ ನ ಲೈಸನ್ಸ್ ತಗೊಳ್ಳದೆ ಯಾವುದೇ ಬ್ಯಾಂಕ್ನ ಓಪನ್ ಮಾಡೋಕ್ಕಾಗಲ್ಲ ಭಾರತದಲ್ಲಿ ಫೈನ್ ಇದು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ಬ್ಯಾಂಕ್ಗೆ ಆರ್ ಬಿ ಐ ಬೇಕಾಗಿಲ್ಲ ಸ್ಟೇಟ್ ಗೌರ್ಮೆಂಟ್ ಅನ್ನೋದು ಬರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀನಿ ನೋ ಪ್ರಾಬ್ಲಮ್ ಫೈನ್ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ಅದರ ಕಾರ್ಯಗಳನ್ನು ಈ ರೀತಿ ಮೂರ್ ಬಿಗವಾಗಿ ಮಾಡ್ಕೋಬೋದು ಏನು ಸಾಂಪ್ರದಾಯಿಕ ಕಾರ್ಯ ಕಾರ್ಯಗಳು ಆಯಿತಾ ನೆಕ್ಸ್ಟ್ ಅಭಿವೃದ್ಧಿ ಡೆವಲಪ್ಮೆಂಟ್ ಈ ಇತರ ಕಾರ್ಯಗಳು ಅಂತೇಳಿ ಸಾಂಪ್ರದಾಯಿಕ ಕಾರ್ಯಗಳಂದ್ರೂ ಆರ್ ಬಿ ಐ ನೋಟ್ ಚಲಾವಣೆ ಮಾಡುತ್ತೆ ಆರ್ ಬಿ ಐ ನೋಟ್ ನೋಟ್ನ ಎಲ್ಲ ಕಡೆ ಕಳ್ಸೋದು ಮತ್ತೆ ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಸರ್ಕಾರದವ್ರು ಏನಾದ್ರು ದುಡ್ಡು ಇಡಬೇಕಂದ್ರೆ ಆರ್ ಬಿ ಐಲಿ ಇಡಬಹುದು ಬೇಕಾದ್ರೆ ಸರ್ಕಾರದ ಬ್ಯಾಂಕ್ ಅದು ಏನಾರ ಟ್ರಾನ್ಸಾಕ್ಷನ್ ಸರ್ಕಾರ ನಡೆಸಬೇಕು ಅಂತಂದ್ರೆ ಆರ್ ಬಿ ಐ ಮುಖಾಂತರ ನಡೆಸುತ್ತೆ ಬ್ಯಾಂಕ್ಗಳ ಬ್ಯಾಂಕ್ ಇದು ಕರೆಕ್ಟ್ ನಾನು ನಿಮ್ಗೆ ಹೇಳಿದೆ ಎಲ್ಲ ಬ್ಯಾಂಕ್ಗಳನ್ನ ಮುತ್ತು ಅಂದರೆ ಮೈಂಟೈನ್ ಮಾಡಿದ ಆರ್ ಬಿ ಐ ಬ್ಯಾಂಕ್ ಎಲ್ಲರೂ ವಯೋಲೇಷನ್ ಮಾಡುತ್ತೆ ಅಂತಂದರೆ ರೂಲ್ಸ್ನ ಅದಕ್ಕೆ ದಂಡ ಆ ದಂಡ ವಸೂಲಿ ಮಾಡ್ತಕ್ಕಂಥದ್ದು ಮತ್ತೆ ಈಗ ನೀವೇ ನೋಡಿದ್ರೆ ಎಸ್ ಬ್ಯಾಂಕ್ ಕ್ರೈಸಿಸು ಕೋಆಪ್ರೇಟಿವ್ ಬ್ಯಾಂಕ್ ಕ್ರೈಸಿಸ್ಗಳು ಮುಂಬೈಲಿ ಸೊ ಇದೆಲ್ಲ ನೋಡಿದ್ದೀರಾ ನೀವು ಫೈನ್ ನೆಕ್ಸ್ಟು ಸಾಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಅಂದರೆ ಈ ಮಾನಿಟ್ರಿ ಪಾಲಿಸಿ ಅಂತ ಮಾಡುತ್ತೆ ಆರ್ ಬಿ ಹಣಕಾಸು ನೀತಿ ಅಂತ ವೆರಿ ಇಂಪಾರ್ಟೆಂಟ್ ಇದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹಣದ ಪೇಟೆಯ ನೇತಾರ ಹಣದ ಪೇಟೆ ಏನು ಮಾನಿಟರಿ ಇಲ್ಲಿ ನೋಡಿ ಕ್ಯಾಪಿಟಲ್ ಮಾರ್ಕೆಟ್ ಮನಿ ಮಾರ್ಕೆಟ್ ಅಂತ ಬರುತ್ತೆ ಈ ಮನಿ ಮಾರ್ಕೆಟ್ ಇದೆಯಲ್ಲ ಅದನ್ನ ಹಣೆಯ ಹಣದ ಪೇಟೆಯ ನೇತಾರ ಆರ್ ಬಿ ಮನಿ ಮಾರ್ಕೆಟ್ನ ಆರ್ ಬಿ ಮಾಡ್ತಕ್ಕಂಥದ್ದು ಕ್ಯಾಪಿಟಲ್ ಮಾರ್ಕೆಟ್ನ ಯಾವ್ದು ಮಾಡುತ್ತೆ ಹೇಳಿ ನೋಡೋಣ ಶೇರ್ಸ್ ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ಸ್ ಅಂದರೆ ಶೇರ್ಸ್ ಶೇರ್ಸ್ ಅಸೆಟ್ಸ್ ಎಲ್ಲ ಏನಿದೆ ಏನು ನಡೆಯುತ್ತೆ ಒಂದು ಅದನ್ನು ಯಾರು ಮಾಡುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓದಿರ್ತೀರಾ ನ್ಯೂಸ್ ಪೇಪರಲ್ಲಿ ಸಿಂಪಲ್ ಆ ಸಂಸ್ಥೆ ಯಾವುದು ನೋಡ್ಕೊಳ್ಳೋದು ಅಂತಕ್ಕಂಥ ನೀವು ನ್ಯೂಸ್ ಪೇಪರಲ್ಲಿ ಓದಿರ್ತೀರ ಅದನ್ನು ಮುಂದೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ ಬಟ್ ಇವಾಗ ನನಗೆ ಐ ವಾಂಟ್ ಯು ಪೀಪಲ್ ಟು ಬಿ ಆ್ಯಕ್ಟಿವ್ ಅದಕ್ಕೋಸ್ಕರ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಫೈನ್ ನೆಕ್ಸ್ಟು ವಿದೇಶಿ ವಿನಿಮಯದ ಪಾಲಕ ಅಂದರೆ ರಿಸರ್ವ್ಸ್ ನಾವೇನು ಕಂಟ್ರಿದು ನಮ್ಮದು ರಿಸರ್ವ್ ಸಿಸ್ಟಮ್ ಇದೆ ಅಂದರೆ ರಿಸರ್ವ್ಸ್ ಅಂದ್ರೆ ಏನು ಫಾರಿನ್ ರಿಸರ್ವ್ ಅಂತ ಕರಿತೀವಿ ವಿದೇಶಿ ವಿನಿಮಯ ಏನು ನೋಡ್ಕೊಳ್ಳುತ್ತೆ ಫಾರಿನ್ ರಿಸರ್ವ್ ನಮ್ಮದು ಅದರ ನೋಡ್ಕೊಳ್ಳೋದು ಆರ್ ಬಿ ಐ ಕಟ್ಟಕಡಿಯ ಸಾಲದಾತ ಕೊನೆಗೆ ಸಾಲ ಕೊಡ್ತಕ್ಕಂಥ ಬ್ಯಾಂಕ್ ಆಗಲಿ ಬೇರೆ ಪು ಇದಕ್ಕಾಗಲಿ ಆರ್ ಬಿ ಐ ಆರ್ ಬಿ ಐ ತನ ಹಣ ಪ್ರಿಂಟ್ ಮಾಡೋದು ಮತ್ತೆ ತೀರ್ವೆ ಮನೆ ತೀರ್ವೆ ಮನೆ ಅಂದ್ರೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ವಾಟ್ ಇಸ್ ತೀರ್ವೆ ಮನೆ ಅಂದ್ರೆ ಅರ್ಥ ಏನು ಕನ್ನಡದಲ್ಲಿ ತೀರ್ವೆ ಮನೆ ಅರ್ಥ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಕೃಷಿ ಅಭಿವೃದ್ಧಿಗೆ ಅಂದರೆ ಕೃಷಿ ಹಾಗೆ ಹಣಕಾಸು ಆಕ್ಚುಲಿ ಅಬ್ ಕೃಷಿಗೆ ಬಂದು ನಿಮಗೆ ನಬಾರ್ಡ್ ಇದೆ ನಬಾರ್ಡ್ ಇದೆ ನಾನು ಇಲ್ಲಿ ನಬಾರ್ಡ್ ಬಗ್ಗೆ ಆಗಲಿ ಕೈಗಾರಿಕೆಗೆ ಸಿಡ್ಬಿ ಇದೆ ಸಿಡ್ಬಿ ಅಂದ್ರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ ಬ್ಯಾಂಕ್ ಇದೆ ಇನ್ಸ್ಟಿಟ್ಯೂಷನ್ ಇದೆ ಸೊ ಈ ಸಿಡ್ಬಿ ನಬಾರ್ಡ್ ಬಗ್ಗೆ ನಾನು ಇಲ್ಲಿ ತಗೋತಾ ಇಲ್ಲ ಇದು ಬ್ಯಾಂಕಿಂಗ್ ಸಿಸ್ಟಮ್ ಗಿಂತ ಇದು ಕೈಗಾರಿಕೆ ಬೆಳವಣಿಗೆ ಕೃಷಿ ಬೆಳವಣಿಗೆ ಬರ್ತಕ್ಕಂಥದ್ದು ಬೇಕಾದ್ರೆ ಸಪ್ರೇಟ್ ವಿಡಿಯೋನ ಮಾಡೋಣ ನಬಾರ್ಡ್ ಬಗ್ಗೆ ಮತ್ತು ಸಿಡ್ಬಿ ಬಗ್ಗೆ ಭಾರತದ ಬ್ಯಾಂಕಿಂಗ್ ಈಗ ಹಣಕಾಸಿನ ಬಗ್ಗೆ ಮಾಡ್ಬೇಕಾದ್ರೆ ನಾವು ಇದನ್ನ ಕವರ್ ಮಾಡೋದು ಬೇಡ ಓಕೆ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡೋಣ ಫೈನ್ ಮತ್ತೆ ಇತರ ಕಾರ್ಯಗಳೇನು ಸಂಶೋಧನಾ ಕಾರ್ಯ ಆಗಿರ್ಬೋದು ವಿಶೇಷ ಕಾರ್ಯ ಅಂದ್ರೆ ಹೇಗೆ ನಾವು ಮಾನಿಟ್ರಿ ಪಾಲಿಸಿ ಮಾಡಬೇಕು ಹೇಗೆ ಒಂದು ಆರ್ಥಿಕತೆನ ಬೆಳೆಸಬೇಕು ಎಲ್ಲಿ ಪೋಲಾಗ್ತಾರಂತಡಿಬೇಕು ಹೆಂಗೆ ನಾವು ಮಾರ್ಕೆಟ್ಗೆ ಮನಿನ ಇನ್ಫ್ಯೂಷನ್ ಮಾಡಬೇಕು ಹಣಕಾಸಿನ ಅರಿವು ನೋಡ್ಕೋಬೇಕು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಕಾರ್ಯ ಸೊ ಅದನ್ನ ಮೂರು ಭಾಗವಾಗಿ ವಿಂಗಡಿಸ್ಕೋಬಹುದು ಓಕೆ ಫೈನ್ ನೆಕ್ಸ್ಟ್ ಆರ್ ಬಿ ಐನ ಕಾರ್ಯಗಳ ಬಗ್ಗೆ ನೋಡ್ಬೇಕಾಗತ್ತೆ ಸೊ ನೋಟ್ನ ಚಲಾವಣೆ ಮಾಡ್ತಕ್ಕಂಥ ಆರ್ ಬಿ ಐ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಕ್ಯಾಶ್ ರಿಸರ್ವ್ ಸಿಸ್ಟಮ್ ಇಂದ ಕನಿಷ್ಠ ಕಾಯ್ದಿರಿಸಿದ ಹಣದ ಮುಖಾಂತರ ಇಲ್ಲಿ ಬ್ಯಾಂಕ್ನಲ್ಲಿ ಹಣ ಮುದ್ರಿಸುತ್ತೆ ಎಲ್ಲಿ ಮುದ್ರಿಸುತ್ತೆ ಮೈಸೂರಲ್ಲಿದೆ ಅದರ ಮಾಡ್ತಕ್ಕಂಥದ್ದು ಹಣನ ಒಂದು ಪ್ರಿಂಟ್ ಮಾಡ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಇದೆ ವೆಸ್ಟ್ ಬೆಂಗಾಲಲ್ಲಿ ಯಾವ ನಗರದಲ್ಲಿ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿ ಇದನ್ನೆಲ್ಲ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನೀವು ಹೆಚ್ಚು ತಿಳ್ಕೊಬೇಕು ನಾನು ನಾನೇ ಹೇಳ್ಬೋದು ಇಲ್ಲಿ ಹೇಳೋದೊಂದು ದೊಡ್ಡ ವಿಷಯ ಅಲ್ಲ ಬಟ್ ನೀವು ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಏನಂತ ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳುತ್ತೆ ಮತ್ತೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದವರೆಗೂ ನೀವು ಕಮೆಂಟಲ್ಲಿ ತಿಳಿಸಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಫೈನ್ ಇಲ್ಲಿ ನಿಮಗೆ ಇನ್ನೊಂದು ತಿಳ್ಕೋಬೇಕು ಹಣಕಾಸಿನ ಆರ್ ಬಿ ಐನ್ ಮಾಡುತ್ತೆ ಅಂದ್ರೆ ಇಲ್ಲಿ ಕಾಯಿನ್ ಇದೆಯಲ್ಲ ಮಿಂಟಿಂಗ್ ಆಫ್ ಕಾಯಿನ್ಸ್ ಅಂತ ಮಿಂಟ್ ಕಾಯಿನ್ಸ್ ಅಂತ ಏನು ಕರಿತೆ ಕಾಯಿನ್ಸ್ನ ನ ಸರ್ಕಾರ ಕೇಂದ್ರ ಸರ್ಕಾರ ನೋಡ್ಕೊಳುತ್ತೆ ಅದರ ಒಂದು ಮಿಂಟಿಂಗ್ ನ ಕೇಂದ್ರ ಸರ್ಕಾರ ನೋಟ್ಗಳನ್ನ ಚಲಾವಣೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಸರ್ಕಾರದ ಏನು ರೂಪಾಯಿಗಳನ್ನ ಮಾಡುತ್ತಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ರೂಪಾಯಿ ನೋಟ್ ಬಂತು ಅಂತ ಇಟ್ಕೊಳ್ಳಿ ಆ ಒಂದು ರೂಪಾಯಿ ನೋಟ್ ಏನು ಮಾಡುತ್ತೆ ಆರ್ ಬಿ ಐ ಮಾಡುತ್ತೆ ಬಟ್ ಅದು ಒಂದು ರೂಪಾಯಿ ನೋಟ್ಗೆ ಕೇಂದ್ರ ಹಣಕಾಸು ಕಾರ್ಯದರ್ಶಿಯು ಸಹಿ ಹಾಕ್ತಾರೆ ನೆನಪಿಟ್ಕೋಬೇಕು ಬೇರೆ ನೋಟ್ಸ್ಗೆ ಹೆಚ್ಚು ಹೆಚ್ಚು ಡಿನೋಮೇಷನ್ ಐದು ರೂಪಾಯಿ ನೋಟ್ಸ್ ಬೇರೆ ನೋಟ್ಸ್ಗೆ ಗವರ್ನರ್ ಸೈನ್ ಇರುತ್ತೆ ಒಂದ್ ರೂಪಾಯಿ ನೋಟ್ಗೆ ಕೇಂದ್ರ ಹಣಕಾಸು ಕಾರ್ಯದರ್ಶಿ ಸೆಂಟ್ರಲ್ ಎಕಾನಮಿ ಏನು ಸೆಕ್ರೆಟರಿ ಇರ್ತಾರಲ್ಲ ಅವರು ಮಾಡ್ತಕ್ಕಂಥದ್ದು ಸೈನು ಒಂದು ರೂಪಾಯಿ ನೋಟ್ಗೆ ಇದು ನೆನಪಲ್ಲಿ ನೆಕ್ಸ್ಟ್ ಸರ್ಕಾರದ ಬ್ಯಾಂಕುಗಳಾಗಿ ಕಾರ್ಯನಿರ್ಸುತ್ತೆ ಸರ್ಕಾರದ ಬ್ಯಾಂಕ್ ಅಂತ ಕಾರ್ಯನಿರ್ಸೋದು ಅಂದರೆ ಸರ್ಕಾರಕ್ಕೆ ಸಾಲ ಬೇಕು ಅದಕ್ಕೆ ಮುಂಗಡ ಪತ್ರ ಬೇಕು ಮತ್ತೆ ಸರ್ಕಾರದ ಪರವಾಗಿ ಬಾಂಡ್ಗಳನ್ನ ವಿತರಿಸಕ್ಕಂಥದ್ದಾಗಿರ್ಬೋದು ಆ ಈ ರೀತಿ ಕೆಲಸಗಳನ್ನ ಆರ್ ಬಿ ಐ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ಅಯವ್ಯಯ ಅಲ್ಲಿ ಕೊರತೆ ಉಂಟಾದಾಗ ಸರ್ಕಾರಕ್ಕೆ ದುಡ್ಡು ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬ್ಯಾಂಕ್ಗಳ ಬ್ಯಾಂಕು ನಿಮಗೆ ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬ್ಯಾಂಕ್ಗೆ ಕೊನೆ ಒಂದು ಲಾಸ್ಟ್ ವಿಂಡೋ ಅಂದರೆ ಅದಕ್ಕೆ ಸಾಲ ಕೊಡ್ತಕ್ಕಂಥದ್ದು ದುಡ್ಡು ಕೊಡ್ತಕ್ಕಂಥದ್ದು ಯಾವ್ದು ಆರ್ ಬಿ ಐ ಹಣಕಾಸಿನ ನೀತಿ ಸಿ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಣಕಾಸದ ನೀತಿನ ಬಗ್ಗೆ ನಾನು ಇವಾಗ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪಿ ಯು ಎನ್ ಡಬಲ್ ಇ ಟಿ ಎಚ್ ಪುನೀತ್ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ಅಂತ ಸೊ ಇಲ್ಲಿಗೆ ಹೋದರೆ ಇದ್ರ ಬಗ್ಗೆ ನಾನು ಕ್ವೆಶನ್ ಹಾಕಿದ್ದೀನಿ ನೋಡಿ ಬೇಕಾದ್ರೆ ನೀವು ಒಂದ್ಸಲ ಆನ್ಸರ್ ಮಾಡಿ ಸೊ ಈ ಕ್ವಶನ ನಾನೀಗ ನಿಮಗೆ ಹಣಕಾಸಿನ ನೀತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅವಾಗ ನಿಮ್ಗೆ ಆ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಹಣಕಾಸು ನೀತಿ ಇದೆಯಲ್ಲ ಈ ಹಣಕಾಸು ನೀತಿನ ಹಣಕಾಸು ನೀತಿ ಕಮಿಟಿ ಅಂತ ಮಾಡ್ತಾರೆ ಅಂದರೆ ಮಾನಿಟ್ರಿ ಪಾಲಿಸಿ ಕಮಿಟಿ ಅಂತ ಮಾಡ್ತಾರೆ ಸೊ ಈ ಒಂದು ಕಮಿಟಿ ಇದೆಯಲ್ಲ ಈ ಕಮಿಟಿ ಏನು ಮಾಡುತ್ತೆ ಅಂತಂದರೆ ಬೈ ಮಂತ್ಲಿ ಪಾಲಿಸಿ ತರತ್ತೆ ಎರಡು ಮಂತ್ಗೆ ಒಂದ್ಸಲ ನಿಮಗೆ ಪಾಲಿಸಿ ತರತ್ತೆ ಏನು ತರತ್ತೆ ಹಣದುಬ್ಬರನ್ನ ಕಂಟ್ರೋಲಿಂಗ್ ಮಾಡಬೇಕು ಅಥವಾ ಹಣದುಬ್ಬರ ಇಲ್ಲ ಮಾರ್ಕೆಟ್ ಸ್ಲೋ ಇದೆ ಅದನ್ನ ಫಾಸ್ಟ್ ಮಾಡೋಕ್ಕೋಸ್ಕರ ಏನೇನು ಇನ್ಫ್ಯೂಷನ್ ಮಾಡಬೇಕು ಈ ರೀತಿ ಪಾಲಿಸಿ ಮಾಡ್ತಕ್ಕಂಥದ್ದು ಅದರಲ್ಲಿ ಎರಡು ವಿಧ ಇದೆ ಒಂದು ಪರಿಣಾತ್ಮಕ ಸಾಲ ನಿಯಂತ್ರಣ ಗುಣಾತ್ಮಕ ಅಂತೇಳಿ ಇದು ಸಾಲ ನಿಯಂತ್ರಣಕ್ಕಿಂತ ಕಂಟ್ರೋಲ್ ಅಂದ್ರೆ ಪರಿಣಾತ್ಮಕ ಗುಣಾತ್ಮಕ ಅಂತಂದ್ರೆ ಏನು ಅಂದ್ರೆ ಇಂಗ್ಲೀಷಲ್ಲಿ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅಂತ ಕರಿತೀವಿ ಇದನ್ನ ಪರಿಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್ ಅಂತ ಕರಿತೀವಿ ಸಿ ಈ ಕೆಲಸನ ಆರ್ ಬಿ ಐ ಈ ಮಾನಿಟ್ರಿ ಪಾಲಿಸಿ ಮುಖಾಂತರ ಮಾಡುತ್ತೆ ಈ ಮಾನಿಟ್ರಿ ಪಾಲಿಸಿಯಲ್ಲಿ ಅಲ್ಲಿ ಹಣದುಬ್ಬರ ಆರ್ಥಿಕ ಮುಗ್ಗಟ್ಟಿ ಎಲ್ಲ ನಡೀತಾ ಇದ್ರೆ ಅದಕ್ಕೆ ಹೆಂಗೆ ತರಬೇಕು ಅಂತ ನೀತಿನ ರೂಪಿಸುತ್ತೆ ಈ ಮಾನಿಟ್ರಿ ಪಾಲಿಸಿನ ಎಕ್ಸಾಮಲ್ಲಿ ಕೇಳಿದರೆ ಸ್ನೇಹಿತರೆ ಯು ಪಿ ಎಸ್ ಸಿ ಕೆ ಎಸ್ ಎಲ್ಲ ಕೇಳಿದರೆ ಪ್ರೀವಿಯಸ್ ಇಯರ್ ಈ ಮಾನಿಟರಿ ಪಾಲಿಸಿಲಿ ಟೋಟಲ್ ಆರು ಜನ ಕಮಿಟಿಲಿ ಇರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಕ್ವಶನ್ ಬಂದಿದೆ ಈ ಆರು ಜನದಲ್ಲಿ ಮೂರು ಜನ ಆರ್ ಬಿ ಮೂರು ಜನ ಗವರ್ನರ್ ಇರ್ತಾರೆ ಅಂದ್ರೆ ಅವರು ಸರ್ಕಾರದ ಪ್ರತಿನಿಧಿ ಆಗಿರಲ್ಲ ಅವರು ಅಂದ್ರೆ ಈ ಒಂದು ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿರಬೇಕು ಅವರು ಆ ರೀತಿ ಬುದ್ಧಿವಂತರ ಇರತಕ್ಕಂಥವನ್ನ ನೇಮಿಸ್ತಕ್ಕಂಥದ್ದು ಸರ್ಕಾರದ ಭಾಗ ಆಗಿರ್ತಕ್ಕಂಥ ಅಫಿಷಿಯಲ್ಸ್ನ ನೇಮಿಸಲ್ಲ ಇಲ್ಲಿ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಓಕೆ ಇಲ್ಲಿ ವಿದೇಶಿ ವಿನಿಯೋಗ ನೋಡುತ್ತೆ ಈ ಮಾನಿಟರಿ ಪಾಲಿಸಿ ಬಗ್ಗೆ ಹೇಳ್ತಾರೆ ನಿಮಗೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಈ ಕ್ವಾಲಿಟೇಟಿವ್ ಕ್ವಾಂಟಿಟಿವ್ ಅಂತ ಏನು ಹೇಳ್ತೆ ಈ ಕ್ವಾಂಟಿಟೇಟಿವ್ ಬಗ್ಗೆ ನಾನು ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಈ ಕ್ವಾಲಿಟೇಟಿವ್ ಅಂದ್ರೆ ಏನಂದರೆ ಡೈರೆಕ್ಟ್ ಅದು ಅಂದರೆ ಇದು ಇಟ್ಸ್ ಲೈಕ್ ಎ ಮಾರಲ್ ಬ್ಯಾಂಕ್ಗಳ್ಗೆ ಮಾರಲ್ ಆಗಿ ಯಾವ್ದಾರು ಒಂದು ಸೆಕ್ಟರ್ ಈಗ ಯಾವುದಾರು ಒಂದು ಸೆಕ್ಟರಲ್ಲಿ ಎಕನೊಮಿ ಏನು ಜಾಸ್ತಿ ಕಮ್ಮಿ ಇದೆ ಅಥವಾ ಅಲ್ಲಿ ಏನೋ ನಡೀತಾ ಇಲ್ಲ ಅಂದಾಗ ಅದಕ್ಕೆ ಒಂದು ಸೆಕ್ಟರ್ಗೆ ಫೋಕಸ್ ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡುತ್ತೆ ಬ್ಯಾಂಕ್ಗಳಿಗೆ ಒಂದು ರೀತಿ ಮಾರಲ್ ಸಪೋರ್ಟ್ ಕೊಡುತ್ತೆ ಯಾವ್ದಾರು ಒಂದು ಸೆಕ್ಟರ್ ತಗೊಳ್ಳಿ ನೀವು ಕಮರ್ಷಿಯಲ್ ಈಗ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಸೆಕ್ಟರ್ ತಗೋಬಹುದು ಅಥವಾ ಎಲೆಕ್ಟ್ರಾನಿಕ್ ಸೆಕ್ಟರ್ ತಗೋಬಹುದು ಅಲ್ಲಿ ಏನಾದ್ರು ಸರಿಯಾಗಿ ಹೋಗ್ತಾ ಇಲ್ಲ ಮಣಿ ಅಲ್ಲಿಗೆ ಸರಿಯಾಗಿ ಇನ್ಫ್ಯೂಷನ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡುತ್ತೆ ಅಲ್ಲಿಗೆ ಸಾಲ ಕೊಡ್ತಕ್ಕಂಥದ್ದು ಬಗ್ಗೆ ಪ್ರೇರೇಪಿಸುತ್ತೆ ಬ್ಯಾಂಕಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಆವಾಗ ಆ ಒಂದು ಇದರಲ್ಲಿ ಕಮ್ಮಿ ಬಡ್ಡಿ ದರ ಅಂದಾಗ ಇದನ್ನ ತಗೊಳಕ್ ಜನ ಜಾಸ್ತಿ ಮುಗಿ ಮುಗಿಬೀಳ್ತಾರೆ ಅಂದ್ರೆ ಸಾಲ ತಗೊಳಕ್ ಮುಗಿಬೀಳ್ತಾರೆ ಅವಾಗ ಆಟೋಮೆಟಿಕ್ ಆಗಿ ಎಕನೊಮಿಗೆ ದುಡ್ಡು ಇನ್ಫ್ಯೂಷನ್ ಆಗುತ್ತೆ ಅಲ್ವಾ ಹರಿವಾಗುತ್ತೆ ಹಣಕಾಸು ಹರಿವಾಗುತ್ತೆ ಅದೇ ಆ ಒಂದು ಇದರಲ್ಲಿ ಜಾಸ್ತಿ ಆಗಿದ್ರೆ ಏನು ಮಾಡುತ್ತೆ ಇದು ಮಾರಲ್ ಸಪೋರ್ಟ್ ಟೈಪ್ ಬ್ಯಾಂಕ್ಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ ಆವಾಗ ಅದು ಆ ಒಂದು ಸೆಕ್ಟರ್ ಆ ಒಂದು ಪರ್ಟಿಕ್ಯುಲರ್ ಗೆ ಏನು ಸಾಲ ಕೊಡ್ತಾ ಇತ್ತು ಅದನ್ನ ಸ್ಟಾಪ್ ಮಾಡ್ಬೋದು ಅಥವಾ ಇನ್ನೂ ಟೈಟ್ ಮಾಡ್ಬೋದು ಬ್ಯಾಂಕ್ಗಳು ಡಾಕ್ಯುಮೆಂಟ್ ಕಲೆಕ್ಷನ್ ಅಲ್ಲಿ ಅಥವಾ ಬಡ್ಡಿ ದರನ ಹೇರಿಸ್ಬೋದು ಅರ್ಥ ಆಯ್ತಲ್ವಾ ಇದನ್ನ ಕ್ವಾ ಕ್ವಾಲಿ ಕ್ವಾಲಿಟೇಟಿವ್ ಅಂತ ಕರಿತೀವಿ ಫೈನ್ ಇವಾಗ ವಿದೇಶಿ ವಿನಿಮಯ ನೋಡ್ಕೊಳ್ಳುತ್ತೆ ಅಂತ ಒಂದು ಹೇಳಿದೆ ಅದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಈ ಗುಣ ಪರಿಣಾತ್ಮಕ ಅಂತಂದ್ರೆ ಕ್ವಾಂಟಿಟೇಟಿವ್ ಅಂತ ಏನು ಕರಿತೀವಿ ಅದನ್ನ ಹೆಂಗೆ ಮಾಡ್ತೇವೆ ಇದರಲ್ಲೇ ರೇಪೋ ರೇಟ್ ನಿಮ್ಗೆ ಗೊತ್ತಿದೆ ಬೈ ಮಂತ್ಲಿ ಪಾಲಿಸಿ ಅಂದರೆ ಎರಡು ತಿಂಗಳಿಗೆ ಸಲ ಮಂತ್ಲಿ ಪಾಲಿಸಿ ಏನು ಮಾಡುತ್ತೆ ಆರ್ ಬಿ ಐ ಈ ಮಾನಿಟ್ರಿ ಪಾಲಿಸಿ ಕಮಿಟಿ ಹಣಕಾಸು ನೀತಿ ಕಮಿಟಿಯಿಂದ ಇಲ್ಲಿ ರೇಪೋ ರೇಟ್ ಅಂತ ಬಿಡುಗಡೆ ಮಾಡ್ತಾರೆ ರಿವರ್ಸ್ ರೇಪೋ ರೇಟ್ ಅಂತ ಬಿಡುಗಡೆ ಮಾಡ್ತಾರೆ ಎಸ್ ಎಲ್ ಆರ್ ಸಿ ಎಲ್ ಆರ್ ಇದ್ರ ಬಗ್ಗೆ ರೇಟ್ಸ್ಗಳನ್ನ ಮಾಡಿಫೈ ಮಾಡ್ತಾ ಇರ್ತಾರೆ ಪ್ರತಿ ಒಂದು ಎರಡು ಮಂತ್ಗೆ ಸಲ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ಸೊ ವಾಟ್ ಈಸ್ ದಟ್ ಅದರಿಂದ ಹೆಂಗೆ ಕಂಟ್ರೋಲ್ ಆಗುತ್ತೆ ಮಾರ್ಕೆಟ್ ನಮ್ಮ ಒಂದು ಮಾರುಕಟ್ಟೆ ಹೆಂಗೆ ಅಬಸ್ ಬರುತ್ತೆ ಇದನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆ ಫೈನ್ ಬನ್ನಿ ಸೊ ಫಸ್ಟ್ ಬ್ಯಾಂಕ್ ದರ ಅಂದ್ರೆ ಏನು ಈಗ ಬ್ಯಾಂಕ್ಗಳಿಗೆ ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಬ್ಯಾಂಕ್ಗೆ ಆರ್ ಬಿ ಐಂದ ಬರೋದು ಆರ್ ಬಿ ಐನ್ ಸುಮ್ಮನೆ ಕೊಟ್ಟು ದುಡ್ಡು ಈಗ ಇನಿಷಿಯಲ್ಲಿ ಯಾರು ಒಬ್ಬ ಬ್ಯಾಂಕ್ ಓಪನ್ ಮಾಡಿದ್ರೆ ಒಂದಷ್ಟು ಕೋಟಿ ಒಂದು ನೂರು ಕೋಟಿ ಮಿನಿಮಮ್ ಅಂತ ಇಟ್ಕೊಳ್ಳೋಣ ದುಡ್ಡನ್ನ ಇಟ್ಕೊಂಡು ಓಪನ್ ಮಾಡಬೇಕು ಆಪರೇಷನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇನ್ನು ಮಿಕ್ಕಿದ್ದ ದುಡ್ಡನ್ನ ಅವನು ಆರ್ ಬಿ ಐಯಿಂದ ಸಾಲದ ರೀತಿ ತಗೋಬೇಕಾಗತ್ತೆ ದುಡ್ಡನ್ನು ಸುಮ್ಮನೆ ಬಿಟ್ಟಿಯಾಗ ಆರ್ ಬಿ ಐ ತಗೋ ನೀವು ಬ್ಯಾಂಕ್ ಓಪನ್ ಅಂತ ಕೊಡೋಲ್ಲ ಅಲ್ವಾ ಸೊ ಈ ವಾಣಿಜ್ಯ ಬ್ಯಾಂಕ್ಗಳು ನಾ ಬ್ಯಾಂಕ್ಗಳ ವಿಧಾನ ಮುಂದೆ ತಗೋತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಡೋಂಟ್ ವರಿ ಬ್ಯಾಂಕ್ಗಳಿಗೆ ಏನು ಕೊಡ್ತವೆ ಕಮರ್ಷಿಯಲ್ ಬ್ಯಾಂಕ್ಸ್ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಲಿ ಪ್ರೈವೇಟ್ ಆಗಲಿ ಈ ದೀರ್ಘಾವಧಿ ಸಾಲ ಕೊಡ್ತಲ್ಲ ಅಂದರೆ ಒಂದಷ್ಟು ಅಂತ ಸಾಲ ತಗೊಳುತ್ತಲ್ಲ ಈ ಈ ಬ್ಯಾಂಕುಗಳು ಆರ್ ಬಿ ಐ ದರ ಅಂತ ಕರಿತೀವಿ ಅಂದ್ರೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಸ್ಪೆಸಿಫೈ ಮಾಡುತ್ತೆ ಅದನ್ನ ಬ್ಯಾಂಕ್ ರೇಟ್ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಬ್ಯಾಂಕ್ ದರ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಯಾವ್ದಾದ್ರು ಈಗ ಬ್ಯಾಂಕ್ ಒಂದು ಆಪರೇಷನ್ ಇದೆ ಅಂತ ಇಟ್ಕೊಳ್ಳಿ ಆಪರೇಷನ್ ಇದ್ದಾಗ ಈಗ ಸರ್ಕಾರದಲ್ಲಿ ಹಣದುಬ್ಬರ ಅಂದ್ರೆ ಮಾರ್ಕೆಟ್ ಅಲ್ಲಿ ಹಣದುಬ್ಬರ ಹಣದುಬ್ಬರ ಇನ್ಫ್ಲೇಷನ್ ಅಂದ್ರೆ ಗಳು ಎಲ್ಲಾ ಕಡೆ ಬಡವ ಜಾಸ್ತಿ ಆಗ್ಬಿಟ್ಟಿದೆ ಕಮ್ಮಿ ಮಾಡಬೇಕು ಏನ್ ಮಾಡಬೇಕು ಈ ಇನ್ಫ್ಲೇಷನ್ ಜಾಸ್ತಿ ಆಗೋದೇನಕ್ಕೆ ಹಣ ಜಾಸ್ತಿ ಚಲಾವಣೆ ಇದ್ದಾಗ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಏನಕ್ಕೆ ಜಾಸ್ತಿ ಆಗುತ್ತೆ ಹಣ ಜಾಸ್ತಿ ಇದೆ ಆದರೆ ಉತ್ಪಾದಕತೆ ಕಮ್ಮಿ ಇರುತ್ತೆ ರೇಟು ಜಾಸ್ತಿ ಆಗ್ಬಿಡುತ್ತೆ ಆವಾಗ ಕಮ್ಮಿದ್ದು ನಮಗೆ ಮೆಟೀರಿಯಲ್ ಇದ್ದಾಗ ನಾವು ದುಡ್ಡು ಕೊಳ್ಳುವ ಸಾಮರ್ಥ್ಯ ಇದೆ ಆದರೆ ಮೆಟೀರಿಯಲ್ ಸಿಗ್ತಾ ಇಲ್ಲ ರೇಟ್ ಜಾಸ್ತಿ ಹಣ ಆಗ್ತಾ ಇದೆ ಕೊಳ್ಳುವ ಸಾಮರ್ಥ್ಯ ದುಡ್ಡು ಬಂತು ಬ್ಯಾಂಕ್ಗಳು ಕಮ್ಮಿ ದುಡಿದ್ರಿಂದ ಕೊಡೋದ್ರಿಂದ ಬರ್ತು ಫೈನಲಿ ನಿಮ್ಗೆ ದುಡ್ಡಿನಿಂದ ಬರುತ್ತೆ ಕಂಪ್ನಿಗಳಿಂದ ಬರುತ್ತೆ ಕಂಪ್ನಿಗಳಿಂದ ಬರುತ್ತೆ ಬ್ಯಾಂಕಿಂದಾನೇ ಬರ ಬರೋದು ಒಂದು ಕಂಪ್ನಿ ಬ್ಯಾಂಕಿಂದ ದುಡ್ಡು ತಗೊಂಡು ಎಲ್ಲರೂ ಇನ್ವೆಸ್ಟ್ ಮಾಡಿ ಲಾಭ ಗಳಿಸತಕ್ಕಂಥದ್ದು ಅಲ್ವಾ ಸೊ ಹೀಗೆ ಬ್ಯಾಂಕಲ್ಲಿ ಏನಾದ್ರು ಹಣದುಬ್ಬರ ದುಬ್ಬರ ಅಂದ್ರಿಂದ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದ್ರೆ ಅದಕ್ಕೆ ಕಮ್ಮಿ ಮಾಡ್ಬೇಕಂದ್ರೆ ಮಾಡುತ್ತೆ ಬಡ್ಡಿ ದರನ ಇದಕ್ಕೆ ಬ್ಯಾಂಕ್ ಬಡ್ಡಿ ದರ ಬ್ಯಾಂಕ್ ದರ ಅಂತ ಏನು ಕೇಳ್ತೀವಿ ಬ್ಯಾಂಕ್ ರೇಟ್ ಅಂತ ಏನು ಕರಿತೀವಿ ಅದನ್ನ ಜಾಸ್ತಿ ಮಾಡ್ಬಿಡುತ್ತೆ ಆವಾಗ ಆಟೋಮೆಟಿಕ್ ಆಗಿ ಬ್ಯಾಂಕ್ಗಳು ದುಡ್ಡು ಆರ್ ಬಿ ಐನ್ ತಗೋತಾವಲ್ಲ ಅದ್ರ ಬಡ್ಡಿ ದರ ಜಾಸ್ತಿ ಆದಾಗ ಅದು ಬೇರೆಯವ್ರಿಗೆ ಥರ್ಡ್ ಪಾರ್ಟಿಗೆ ಏನು ನಾವು ಜನರಿಗೆ ಸರ್ ಸಾರ್ವಜನಿಕ ಕೊಡುತ್ತೆ ಕಂಪ್ನೀಸ್ ಕೊಡುತ್ತೆ ಕಾರ್ಪೊರೇಟರ್ಸ್ ಕೊಡುತ್ತೆ ಅದರದ್ದು ಒಂದು ಬಡ್ಡಿ ದರ ಜಾಸ್ತಿ ಆಗುತ್ತೆ ಆಟೋಮೆಟಿಕ್ಕಿಗೆ ಫೈನ್ ಅಲ್ವಾ ಏನಾಗುತ್ತೆ ದುಡ್ಡು ಅರಿವು ಕಮ್ಮಿ ಆಗುತ್ತೆ ಇನ್ಸುಲೇಷನ್ ಕಮ್ಮಿ ಆಗುತ್ತೆ ಹಣ ದುಬ್ಬರ ಕಮ್ಮಿ ಆಗುತ್ತೆ ಈ ರೀತಿ ಮಾನಿಟರ್ ಮಾಡೋದು ಅದೇ ಹಣ ದುಬ್ಬರ ಕಮ್ಮಿ ಇದ್ದಾಗ ಏನು ಮಾಡುತ್ತೆ ಈ ಬ್ಯಾಂಕ್ ದರನ ಇಳಿಸುತ್ತೆ ಆವಾಗ ಬಡ್ಡಿ ದರ ಇಳಿಕೆ ಆಗುತ್ತೆ ಈ ರೀತಿ ಫೈನ್ ಇದು ಲಾಂಗ್ ದೀರ್ಘಾವಧಿ ಸಾಲಕ್ಕೋಸ್ಕರ ಅದೇ ರೇಪೋ ರೇಟ್ ಏನು ಸೇಮು ಬ್ಯಾಂಕ್ ದರ ಥರನೇ ರೇಪೋ ದರನೂ ಕೂಡ ಸೇಮ್ ಕಾನ್ಸೆಪ್ಟು ಇಲ್ಲಿ ರೇಪೋ ದರದಲ್ಲಿ ಏನಾಗುತ್ತೆ ಅಂತಂದರೆ ಇದು ಒಂದು ದೀರ್ಘಾವಧಿ ಸಾಲ ಅಲ್ಲ ಅಲ್ಪಾವಧಿ ಸಾಲ ಅಷ್ಟೇ ಯಾವುದಾದ್ರು ಒಂದು ಮಂತ್ಗೆ ಅಂತ ಇಟ್ಕೊಳ್ಳಿ ಸೊ ಏನೋ ಒಂದು ಸ್ವಲ್ಪ ಈಗ ಮಿಸ್ಮ್ಯಾಚ್ ಯಾವುದಾದ್ರು ಒಂದು ಟ್ರಾನ್ಸಾಕ್ಷನ್ ಮಿಸ್ಮ್ಯಾಚ್ ಆಗಿದೆ ಸೊ ತಕ್ಷಣ ಬೇಕು ಸಾಲ ಒಂದು ಏನು ಮಿಸ್ಮ್ಯಾಚ್ ಆಗುತ್ತೆ ದುಡ್ಡು ಈಗ ಡಿಪಾಸಿಟ್ ಇಟ್ಟಿರೋರು ನಾವು ಬೇರೆ ಕಡೆ ಸಾಲ ಕೇಳಿದ್ರಿಂದ ಕೊಟ್ಬಿಟ್ಟಿರ್ತಾರೆ ಈಗ ಒಟ್ಟಿಗೆ ಡಿಪಾಸಿಟ್ ಇರೋರು ಒಂದಷ್ಟು ಜನ ಒಟ್ಟಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ ಕೋ ಇನ್ಸಿಡೆನ್ಸ್ ಆಗಿ ಅವಾಗ ದುಡ್ಡು ಬೇಕು ಅವಾಗ ರೇಪೋ ರೇಟ್ ರೇಪೋ ದರದಲ್ಲಿ ಮುಖಾಂತರ ತಗೊಳ್ತಕ್ಕಂಥದ್ದು ಸೊ ಇದಕ್ಕೆ ಬೇರೆ ಒಂದು ಒಂದು ರೇಪೋ ದರನ ಯಾವುದು ಆರ್ ಬಿ ಐ ವಿಧಿಸಿರುತ್ತೆ ಸೊ ಇದು ರಿವರ್ಸ್ ರೇಪೋ ಅಂದ್ರೇನು ಆರ್ ಬಿ ಐ ಈ ಬ್ಯಾಂಕ್ಗಳಿಂದ ದುಡ್ಡನ್ನ ತಗೊಳ್ಳೋದು ದುಡ್ಡನ್ನ ವಾಪಸ್ ತಗೊಳ್ಳೋದು ಅಂದರೆ ಸಾಲ ರೀತಿ ತಗೊಳತ್ತೆ ಯಾಕಂದರೆ ಇದು ಹೆಂಗೆ ಸಾಲ ರೀತಿ ಕೊಡುತ್ತೆ ಹಾಗೆ ಈ ಆರ್ ಬಿ ಐ ಕೂಡ ಸಾಲ ರೀತಿ ವಾಪಸ್ ತಗೋಬೇಕು ಇದು ಅಲ್ಪಾವಧಿ ಇದೆಲ್ಲ ರೇಪೋ ರಿವರ್ಸ್ ರೇಪೋ ಇದೆ ಅಲ್ಪಾವಧಿ ಏನಕ್ಕೆ ವಾಪಸ್ ತೊಗೊಳುತ್ತೇಳಿ ಯಾವಾಗ ವಾಪಸ್ ತಗೊಳುತ್ತೆ ಹಣದುಬ್ಬರ ಜಾಸ್ತಿ ಆಗಿದ್ದಾಗ ಹಣದ ಹರಿವು ಜಾಸ್ತಿ ಆಗಿದ್ದಾಗ ಏನು ಮಾಡುತ್ತೆ ನಿಮ್ಮ ಹತ್ರ ಡಿಪಾಸಿಟ್ಸಲ್ಲಿ ನನಗೆ ಇಷ್ಟು ಕೊಡಿ ಅಂತ ವಾಪಸ್ ತಗೊಳುತ್ತೆ ಅದಕ್ಕೆ ಕಡಿಮೆ ಬಡ್ಡಿ ದರ ಕೊಡುತ್ತೆ ಅವಾಗ ಏನಾಗುತ್ತೆ ಬ್ಯಾಂಕಿಗೆ ದುಡ್ಡು ಇರಲ್ಲ ಅದನ್ನ ಲೆಂಡ್ ಮಾಡೋಕ್ಕೆ ಆಗ ಅದ ಟೈಟ್ ಮಾಡ್ತಾರೆ ಟೈಟ್ ಮಾಡ್ತಾರೆ ಬ್ಯಾಂಕ್ಗಳು ಸಾಲ ಕೊಡೋದನ್ನ ಅವಾಗ ಆಟೋಮೆಟಿಕ್ಕಾಗಿ ಹಣದುಬ್ಬರ ಕಮ್ಮಿ ಆಗ್ತಕ್ಕಂಥದ್ದು ಸೊ ಈ ರೀತಿ ರೇಪೋ ದರ ಯಾವಾಗ ಜಾ ಇದು ಮಾಡ್ತಾರೆ ಅಂದರೆ ರೇಪೋ ದರ ಯಾವಾಗ ಅಂತಂದರೆ ಜಾಸ್ತಿ ಹಣನ ಇನ್ಫ್ಯೂಷನ್ ಮಾಡೋಕ್ಕೆ ರಿವರ್ಸ್ ರೇಪು ಯಾವಾಗ ಮಾಡ್ತಾರೆ ವಾಪಸ್ ಹಣದುಬ್ಬರ ಏನು ಜಾಸ್ತಿ ಇರುತ್ತೆ ಅದನ್ನ ಕಮ್ಮಿ ಮಾಡೋಕ್ಕೆ ಇದನ್ನು ತಿಳ್ಕೊಬೇಕು ಇದು ಇನ್ಫ್ಲೇಷನ್ನ ಬಡಿಸ ಅಂದರೆ ಹಣದುಬ್ಬರನ ಹೆಚ್ಚಿಗೆ ಮಾಡೋಕ್ಕೆ ಅದು ಹಣದುಬ್ಬರನ್ನ ಕಮ್ಮಿ ಮಾಡೋಕ್ಕೆ ರಿವರ್ಸ್ ರೇಪು ನೆಕ್ಸ್ಟ್ ಕಾಯ್ದಿರಿಸದ ನಗದು ಅಂತ ಕರಿತೀವಿ ವಾಟ್ ಈಸ್ ದಸ್ ಇದು ಮಿನಿಮಮ್ ಸಿ ಆರ್ ಆರ್ ಅಂತ ಕರಿತೀವಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕೂಡ ಕರಿತಾರೆ ಏನಿದು ಕ್ಯಾಶ್ ರಿಸರ್ವ್ ರೇಷ್ಯೋ ಸಿ ಬ್ಯಾಂಕು ತನ್ನಲ್ಲೇನು ನಗದುಗಳನ್ನ ಸ್ವೀಕರಿಸ ಸಾರ್ವಜನಿಕರಿಂದ ಒಂದಷ್ಟು ಒಂದು ಅದು ಸಿ ಆರ್ ಆರ್ ಇದು ಚೇಂಜ್ ಆಗ್ತಾ ಇರುತ್ತೆ ಈಗ ಇದು ಪ್ರತಿ ಒಂದು ಮಾನಿಟ್ರಿ ಪಾಲಿಸಿಯಲ್ಲೂ ಚೇಂಜ್ ಮಾಡುತ್ತೆ ಅಥವಾ ಅದು ಸರ್ಕ ಅಂದರೆ ಈ ಆರ್ ಬಿ ಐ ಆಗಿನ ಪರಿಸ್ಥಿತಿ ನೋಡ್ಕೊಂಡು ಚೇಂಜ್ ಮಾಡುತ್ತೆ ನೀವು ಲಾಸ್ಟಲ್ಲಿ ತೊಗೋತೀನಿ ಈ ಒಂದು ಸೀರಿಯಸ್ ಲಾಸ್ಟಲ್ಲಿ ಅಟ್ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡು ಈಗಿನ ಸಿ ಆರ್ ಆರ್ ಎಷ್ಟು ಎಸ್ ಎಲ್ ಆರ್ ಎಸ್ಟು ಅದೊಂದು ಲಾಸ್ಟಲ್ಲಿ ತಗೋತೀನಿ ಸೊ ಇದು ಏನಾಗುತ್ತೆ ಅಂದರೆ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ನ ಗೌರ್ಮೆಂಟ್ ಅಂದ್ರೆ ಆರ್ ಬಿ ಐ ಹತ್ರ ಈ ಬ್ಯಾಂಕ್ಗಳು ಇರಿಸಬೇಕಾಗತ್ತೆ ಏನಕ್ಕೆ ಇರಿಸ್ತಾರೆ ಹೇಳಿ ಕ್ಯಾಶ್ ರಿಸರ್ವ್ ರೇಷು ಕಾಯ್ದಿರಿಸೋದು ನಗದು ದಾರ ಅಂತ ಕರಿತೀವಿ ಏನಕ್ಕೆ ಇರಿಸ್ತಾರೆ ಅಂದ್ರೆ ಈ ಮಿನಿಮಮ್ ಒಂದಿಷ್ಟು ಏನು ಅವರು ಡೆಪಾಸಿಟ್ ಸಾರ್ವಜನಿಕ ತಗೋತಾರೆ ಅದ್ರಲ್ಲಿ ಇಷ್ಟು ಪರ್ಸೆಂಟ್ ಒಂದು ಇರಿಸಬೇಕಾಗತ್ತೆ ಇಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ಬ್ಯಾಂಕ್ ದಿವಾಳಿ ಆಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಲ್ಯ ಓಡೋದ ಇನ್ನೊಬ್ಬ ಓಡೋದ ಆಗ ಬ್ಯಾಂಕ್ ದಿವಾಳಿ ಅಂದ್ರೆ ದುಡ್ಡಿಲ್ಲ ಅವಾಗ ಆ ಬ್ಯಾಂಕ್ ನ ಆಪರೇಷನ್ ಪುನಃ ಸ್ಟಾರ್ಟ್ ಮಾಡ್ಬೇಕಲ್ಲ ಅವಾಗ ಈ ಕ್ಯಾಶ್ ರಿಸರ್ವ್ ರೇಷಿಯೋನ ಆರ್ ಬಿ ಹತ್ರ ಒಂದಷ್ಟು ಪರ್ಸೆಂಟೇಜ್ ಅಂತ ಇಟ್ಟಿರ್ತವೆ ಅದನ್ನ ಹೆಲ್ಪ್ ಆಗುತ್ತೆ ಬ್ಯಾಂಕ್ಗಳಿಗೆ ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಒಂದು ನೆಕ್ಸ್ಟ್ ಶಾಸನಬದ್ಧ ದ್ರವ್ಯದ ಅನುಪಾತ ನಾ ಲಿಕ್ವಿಡಿಟಿ ರೇಷಿಯೋ ಅಂತ ಇಂಗ್ಲೀಷಲ್ಲಿ ಕರಿತೇವೆ ಸ್ಟ್ಯಾಚುರಿ ಲಿಕ್ವಿಡಿಟಿ ರೇಷಿಯೋ ಶಾಸನಬದ್ಧ ದ್ರವ್ಯದ ಅನುಪಾತ ಇದು ಏನು ಅಂದರೆ ಒಂದಷ್ಟು ಅಮೌಂಟ್ನ ಆರ್ ಬಿ ಬ್ಯಾಂಕ್ಗಳು ಒಂದು ನಗದು ರೂಪದಲ್ಲಿ ಮತ್ತೆ ಚಿನ್ನದ ರೂಪದಲ್ಲಿ ಅಥವಾ ಒಂದು ಬಾಂಡ್ ರೂಪದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಠೇವಣಿಲಿ ವಾಣಿಜ್ಯ ಬ್ಯಾಂಕ್ಗಳು ಏನಕ್ಕೆ ಅಂದ್ರೆ ಎಗೇನ್ ಇದ ಸೇಮ್ ಕಾನ್ಸೆಪ್ಟ್ ಒಂದಷ್ಟು ಪರ್ಸೆಂಟೇಜ್ ಏನಕ್ಕೆ ಇಟ್ಕೋತಾರೆ ಸಡನ್ ಆಗಿ ಏನಾದ್ರು ಕ್ಯಾಶ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದನ್ನ ವಾಪಸ್ ಅವರು ತಗೋಬಹುದು ಈ ಅಮೌಂಟ್ ನ ಈ ಒಂದು ಚಿನ್ನದ ರೂಪದಲ್ಲಿರ್ತಕ್ಕಂಥ ಅಮೌಂಟ್ ಆಗಿರ್ಬೋದು ಮತ್ತೆ ನಗದು ಆಗಿರ್ಬೋದು ವಾಪಸ್ ತಗೋಬಹುದು ಆಪರೇಷನ್ ಗೋಸ್ಕರ ಸೊ ಇದು ಏನಂತಂದ್ರೆ ಹಣದುಬ್ಬರನ ಕಮ್ಮಿ ಆದಾಗ ಜಾಸ್ತಿ ಆದಾಗ ಈಗ ಇವ್ರ ಹತ್ರ ಬ್ಯಾಂಕ್ ಹತ್ರ ಹಣ ಜಾಸ್ತಿ ಇದ್ದಾಗ ಈ ಒಂದು ಸಿಸ್ಟಮ್ಗೆ ಹಣ ಮಾಡಿ ಅಂದ್ರೆ ತಮ್ಮ ಒಂದು ಡೆಪಾಸಿಟ್ ಮಾಡಿ ಇಟ್ಕೋಬೋದು ಬ್ಯಾಂಕ್ಗಳು ಅದೇ ಒಂದು ಹಣದ ಅರಿವು ಇಲ್ದಾಗ ಈ ದುಡ್ಡನ್ನ ತಗೊಂಡು ಇಲ್ಲೇನು ಡೆಪಾಸಿಟ್ ಮಾಡಿರ್ತಾರೆ ಅಥವಾ ಏನು ಬಾಂಡ್ಗಳು ತಗೊತಾರೆ ಆ ದುಡ್ಡನ್ನ ತಗೊಂಡು ವಾಪಸ್ಸು ಅದನ್ನ ಪುನಃ ಆಪರೇಷನ್ಸ್ಗೆ ಬಳಸ್ಕೋಬೋದು ಸೊ ಇದೆಲ್ಲ ಒಂದು ರೀತಿ ನಮ್ಮ ಒಂದು ಮಾರ್ಕೆಟ್ನ ಸ್ಟೆಬಿಲಿಟಿಗೋಸ್ಕರ ಯೂಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಒಂದು ಶಾಸನಬದ್ಧ ದ್ರವ್ಯದಾನಪಾತ ಆಗಿರ್ಬೋದು ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರ್ಬೋದು ಇನ್ನು ಎಸ್ ಎಲ್ ಆರ್ ಅಂತದು ಕೂಡ ಇಂಗ್ಲೀಷಲ್ಲಿ ಕರಿತೀವಿ ಸ್ಟ್ಯಾಚುರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರೀತಾರೆ ಫೈನ್ ಇನ್ನು ಮುಕ್ತ ಮಾರುಕಟ್ಟೆ ನಿಯಮ ಮುಕ್ತ ಮಾರುಕಟ್ಟೆ ನಿಯಮ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಇದು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ ಈಗ ಹಣದುಬ್ಬರದ ಸಮಯದಲ್ಲಿ ಸಡನ್ನಾಗಿ ದುಡಬೇಕು ಓವರ್ನೈಟ್ ಆಗ ಮುಕ್ತ ಮಾರ್ಕೆಟ್ ನಿಯಮ ನಡೀತಾರೆ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ತಮಗೆ ತಾವೇ ಯಾರ ಹತ್ರ ಜಾಸ್ತಿ ಇರ್ತಾವೆ ಇವ್ರಿಗೆ ದುಡ್ಡು ಕೊಡೋದು ಅಂದರೆ ಇದು ಒಂದು ರೀತಿ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳ್ತೀವಿ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ ಇಲ್ಲಿ ಮುಕ್ತ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಮನಿ ಮಾರ್ಕೆಟ್ ಅಂತ ಏನು ಕರಿತೀನಿ ಅದಕ್ಕೆ ಎರಡಕ್ಕಿಂತ ವ್ಯತ್ಯಾಸ ಏನೋ ಒಂದು ಟ್ಯಾಬ್ಲೆಟ್ ಕಾಲೋನ್ ಮಾಡ್ಕೊಂಡು ಡಿಫ್ರೆನ್ಸ್ನ ಹೇಳ್ತಾ ಅಲ್ಲಿ ಡಿಸ್ಕಸ್ ಮಾಡೋಣ ಫೈನ್ ಸೊ ಇದಿಷ್ಟು ಆದಮೇಲೆ ಇದು ಮುಖ್ಯವಾಗಿ ಹಣದುಬ್ಬರ ಕಂಟ್ರೋಲ್ ಮಾಡ್ತಕ್ಕಂಥ ಕ್ವಾಲ್ಟಿಟಿವ್ ಕ್ವಾಂಟಿಟೇಟಿವ್ ಮೆಜರ್ಸ್ ಇದು ಓಕೆ ಪರಿಣಾತ್ಮಕಿಯಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಕ್ವಾಂಟಿಟಿವ್ ಮೆಜರ್ಸ್ ಅಂತ ಕರಿತೀವಿ ಸೊ ಈಗ ನಿಮಗೆ ಈ ಮೇನ್ ರೇಪೋ ರಿವರ್ಸ್ ರೇಪೋ ಎಸ್ ಎಲ್ ಆರ್ ಸಿ ಆರ್ ಆರ್ ಬಗ್ಗೆ ಕಂಪ್ಲೀಟಾಗಿ ಬ್ಯಾಂಕ್ ರೇಟ್ ಬಗ್ಗೆ ಕಂಪ್ಲೀಟಾಗಿ ಕೂತಾಯಿತು ಇದು ಅಷ್ಟೇ ಅಲ್ಲದೆ ಇನ್ನೂ ಒಂದೆರಡು ಇದೆ ಅಂದರೆ ಎಮ್ ಎಸ್ ಎಫ್ ಅಂತಿದೆ ಮಾರ್ಜಿನ್ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇದು ಓವರ್ ನೈಟ್ ದುಡ್ಡಿಲ್ಲ ಈ ಮುಕ್ತ ಮಾರುಕಟ್ಟೆಗೆ ಹೋಗಲ್ಲ ಏನು ಮಾಡ್ತಾರೆ ಆರ್ ಬಿ ಐಗೆ ಹತ್ರ ಹೋಗ್ತಾರೆ ನನಗೆ ಈಗ ಸಡನ್ನಾಗಿ ದುಡಬೇಕು ಅಂತೇಳಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳು ಇದಕ್ಕೆ ರೇಪೋ ರೇಟ್ ದರ ಇರ್ತಾರೆ ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಬಡ್ಡಿ ಕೊಟ್ಟು ತೊಗೊತವೆ ಇದು ವಾಪಸ್ ಕೊಡ್ಬೇಕು ಅಗೇನ್ ಇದು ನೋಡಿ ಎಮ್ ಎಸ್ ಎಫ್ಒ ಮತ್ತೆ ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಕರಿತೀವಿ ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆನ್ಸಿಟಿ ಅಂದ್ರೆ ಈಗ ಏನಾರು ಹಣವನ್ನು ಕಳಿಸ್ಬೋದು ದುಡ್ಡನ್ನ ಕೊಡಬೇಕು ಸಡನ್ನಾಗಿ ಯಾರೋ ಬಂದರು ಒಂದಷ್ಟು ಜನ ಡೆಪಾಸಿಟ್ ಇರೋದು ಅಂದರೆ ಈಗ ಲಾಭ ಇತ್ತು ಅಂತ ಡೆಪಾಸಿಟ್ ಇರೋ ಕಾರ್ಪೊರೇಟ್ ಕಂಪ್ನೀಸ್ವರು ತೊಗೊಳಕ್ಕೆ ಬರ್ತಾರೆ ಸೊ ಆ ಟೈಮಲ್ಲಿ ಬೇಕು ಅಂದಾಗ ಈ ಓವರ್ನೆಟ್ ಫೆಸಿಲಿಟಿ ಏನು ತಗೊಳುತ್ತೆ ಆರ್ ಬಿ ಐ ಮುಖಾಂತರ ಅದನ್ನ ಎಮ್ ಎಸ್ ಎಫ್ ಎಲ್ ಎಸ್ ಎಫ್ ಅಂತ ಕರಿತೀವಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಲಿಕ್ವಿಡಿಟಿ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂತ ಇದು ಕೂಡ ಒಂದು ಅಲ್ಪಾವಧಿ ಅಲ್ಪವಾದಿಂದ ಒಂದರಿಂದ ಇಪ್ಪತ್ತೆಂಟು ದಿನ ತನಕ ಮಾತ್ರ ತಗೋಬೋದು ಅರ್ಥ ಆಯ್ತಲ್ವಾ ಈಗ ನಾನು ಟಾರ್ಗೆಟೆಡ್ ಲಾಂಗ್ ರಿವರ್ಸ್ ಆಪರೇಷನ್ ಅಂತ ಹೇಳ್ತೀನಿ ಲಾರ್ಜ್ ರೇಪೋ ಆಪರೇಷನ್ ಸಾರಿ ರೇಪೋ ಆಪರೇಷನ್ ಟಾರ್ಗೆಟೆಡ್ ಲಾ ಲಾಂಗ್ ರೇಪೋ ಆಪರೇ ಆಪರೇಷನ್ ಇದೇನು ಅಂದರೆ ರೇಪೋ ದರ ಇವಾಗಿನ ರೇಪೋ ದರ ಕಮ್ಮಿ ರೇಪೋ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಏನಕ್ಕೆ ಕೊಡ್ತಾರೆ ಇವಾಗ ಎಕನಾಮಿ ಡೌನ್ ಇದೆ ಆತ್ಮ ನಿರ್ಭಾರ್ ಸ್ಕೀಮ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ ಇದು ನನ್ನ ಒಂದು ಪ್ರೈವೇಟ್ ಚಾನಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಲಿಂಕು ಕೂಡ ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗಳು ಕೂಡ ಸಿಗ್ತವೆ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದು ಟರ್ಮ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದೇನು ಅಂದರೆ ಟಿ ಎಲ್ ಒ ಅಂದ್ರೆ ಟಾರ್ಗೆಟೆಡ್ ಲಾಂಗ್ ರೇಪೋ ಆಪರೇಷನ್ ಅಂದ್ರೆ ಈ ಬ್ಯಾಂಕ್ಗಳಿಗೆ ದೀರ್ಘಾವಧಿ ಸಾಲ ಅಂದ್ರೆ ಒಂದು ವರ್ಷದಿಂದ ಮೂರು ವರ್ಷದ ತನಕ ಕೊಡ್ತಕ್ಕಂಥದ್ದು ಆಯಿತಾ ಇಲ್ಲಿ ಹೆಂಗೆ ಕೊಡ್ತಾರೆ ಅಂದ್ರೆ ಇವಾಗಿನ ರೇಪೋ ರೇಟ್ ಏನಿದೆ ಅದ್ರ ಬೇಸಿಸು ಮುಂದೆ ರೇಪೋ ರೇಟ್ ಎರಡೇ ಮಂತ್ಗೂ ಚೇಂಜ್ ಆಗ್ತಾ ಇರುತ್ತೆ ಆ ರೇಪೋ ರೇಟ್ ಇರಲ್ಲ ಅವ್ರಿಗೆ ಇನಿಷಿಯಲಿ ಏನಿರುತ್ತೆ ತಗೋಬೇಕಾರೆ ಆ ರೇಪೋ ರೇಟ್ ಮಾತ್ರ ಇರುತ್ತೆ ಈಗ ಎಮ್ ಎಸ್ ಎಫ್ ಎಲ್ ಎಸ್ ಎಫ್ ಎಲ್ ಬರೀ ಅಲ್ಪಾವಧಿ ಒಂದರಿಂದ ಇಪ್ಪತ್ತೆಂಟು ದಿನ ಆದರೆ ಈ ಟಾರ್ಗೆಟೆಡ್ ಲಾಂಗ್ ರೇಪೋ ಆಪರೇಷನ್ ಇದೆಯಲ್ಲ ಅದು ತುಂಬ ಜಾಸ್ತಿ ವರ್ಷಕ್ಕೆ ತನಕ ಒಂದರಿಂದ ಮೂರು ವರ್ಷದ ತನಕ ಏನಕ್ಕೆ ಅಂದರೆ ಇಲ್ಲಿ ಏನಾಗುತ್ತೆ ಇವಾಗಿನ ಪರಿಸ್ಥಿತಿ ಆರ್ಥಿಕತೆ ನಮ್ಮ ಈಗಿನ ಪರಿಸ್ಥಿತಿ ಕೋವಿಡ್ ನೈನ್ಟೀನಿಂದ ಏನು ದುಡ್ಡಿಲ್ಲ ಅದರಿಂದ ಈಗ ಜಾಸ್ತಿ ವರ್ಷ ಕೊಡೋದ್ರಿಂದ ಒಂದರಿಂದ ಮೂರು ವರ್ಷಕ್ಕೆ ಕೊಡೋದ್ರಿಂದ ಏನಾಗುತ್ತೆ ಇಲ್ಲಿ ನಮಗೆ ದುಡ್ಡು ಅರಿವು ಮಾರ್ಕೆಟ್ಗೆ ಸಿಗುತ್ತೆ ಆಯಿತಾ ಒಂದರಿಂದ ಮೂರು ವರ್ಷದ ತನಕ ಕೊಡೋದನ್ನು ಕ್ಲಿಯರ್ ಮಾಡೋಣ ಸೊ ಒಂದರಿಂದ ಮೂರು ವರ್ಷಕ್ಕೆ ಕೊಡೋದ್ರಿಂದ ಏನಾಗುತ್ತೆ ದುಡ್ಡು ನ ಸರ್ ಬ್ಯಾಂಕ್ಗಳು ಲಾಂಗ್ ಟೈಮ್ಗೋಸ್ಕರ ಇನ್ವೆಸ್ಟ್ ಮಾಡ್ಬೋದು ಅಂದರೆ ಆಪರೇಷನ್ ಮುಖಾಂತರ ಸಾರ್ವಜನಿಕರ ಮುಖಾಂತರ ಸಾಲಗಳ ಮುಖಾಂತರ ಇನ್ನೊಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋ ಮುಖಾಂತರ ಈ ರೀತಿ ಮಾಡ್ತಕ್ಕಂಥ ಅದಕ್ಕೆ ಟಾರ್ಗೆಟೆಡ್ ಲಾಂಗ್ ರೇಪೋ ಆಪರೇಷನ್ನ ಯೂಸ್ ಮಾಡ್ಕೋತಾ ಇದೆ ಸರ್ಕಾರ ವೆರಿ ಇಂಪಾರ್ಟೆಂಟ್ ಇದೆ ಕಾನ್ಸೆಪ್ಟ್ ಎಕ್ಸಾಂಪಲ್ ಕೂಡ ಕೇಳುವಂಥ ಚಾನ್ಸಸ್ ಇದೆ ಯಾಕಂದರೆ ಇದು ಕರೆಂಟ್ ಅಫೇರಲ್ಲಿದೆ ಓಕೆ ನೆನ್ಪಲ್ಲಿ ಇಟ್ಕೊಳ್ಳಿ ಫೈನ್ ಇನ್ನು ಭಾರತದ ಬ್ಯಾಂಕ್ಗಳ ಮೂರು ವಿಧಗಳು ನನಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಡಿಗೆಲಿ ವಾಣಿಜ್ಯ ಬ್ಯಾಂಕ್ ಬರುತ್ತೆ ಸಹಕಾರಿ ಬ್ಯಾಂಕ್ ಬರುತ್ತೆ ಶೆಡ್ಯೂಲ್ ಇದನ್ನ ನಾನು ಆಮೇಲೆ ತಗೋತೀನಿ ಈ ಫರ್ಗೆಟ್ ಅಬೌಟ್ ದಿಸ್ ದೀಸ್ ಓಕೆ ಈ ಫರ್ಗೆಟ್ ಅಬೌಟ್ ದಿಸ್ ದೀಸ್ ನಾನು ನೆಕ್ಸ್ಟ್ ಡೀಟೇಲ್ ಆಗಿ ತಗೋತೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಅಧೀನ ಬ್ಯಾಂಕ್ಗಳು ಇಲ್ಲಿ ನಾನು ಒಂದು ಹಿಸ್ಟ್ರಿ ಬಗ್ಗೆ ಸ್ಟೇಟ್ ಬ್ಯಾಂಕ್ ಇಂಡಿಯಾ ಯಾವಾಗ ಭಾರತದ ಮೊದಲ ಬ್ಯಾಂಕ್ ಯಾವಾಗ ಭಾರತದ ದೇಶೀಯ ಮೊದಲ ಬ್ಯಾಂಕ್ ಯಾವಾಗ ಆಯಿತು ಮತ್ತೆ ಸ್ಟೇಟ್ ಬ್ಯಾಂಕ್ ಇಂಡಿಯಾನ ನ್ಯಾಷನಲೈಸ್ ಮಾಡಿದ್ದೆ ಯಾವಾಗ ಅದೆಲ್ಲ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಮೊದಲೇ ಸ್ಟಾರ್ಟ್ ಆಗಿತ್ತು ಅದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಪರಿವರ್ತಿಸಲಾಯಿತು ಕೇಳಬಹುದು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಮತ್ತೆ ಜೊತೆಗೆ ರಾಷ್ಟ್ರೀಕರಣ ಕೂಡ ಮಾಡಾಯಿತು ಇದರ ಆದಿನ ಬ್ಯಾಂಕ್ಗಳು ಯಾವುದು ಇದರ ಆದಿನ ಬ್ಯಾಂಕ್ಗಳು ಯಾವ್ದು ಯಾವುದು ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕೆನಾರ್ ಅಂಡ್ ಜೈಪುರ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧೀನದಲ್ಲಿರತಕ್ಕಂಥ ಬ್ಯಾಂಕ್ಗಳು ಅಂದ್ರೆ ಆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೂಡ ಇದೆ ಇಲ್ಲಿ ಟ್ರಾವೆನ್ಕೂರ್ ಇದೆ ಇಂಡೋರ್ ಇದೆ ಪಟಿಯಾಲ ಇದೆ ಹೈದ್ರಾಬಾದ್ ಇದೆ ಇದೆಲ್ಲ ಮರ್ಜಾಗಿದೆ ನಾನು ಇದನ್ನು ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ನೋಟ್ ವರಿ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅಂದರೆ ನಮ್ಮ ಒಂದು ಸ್ವಾತಂತ್ರ್ಯಕ್ಕಿಂತ ಪೂರ್ವಕ್ಕೂ ಮುಂಚೆ ಸೊ ದೆಂಗ್ನೂರ್ ಅಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ ಸ್ಥಾಪನೆ ಮಾಡಿದ್ದು ಇದು ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಸಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಮುಖವಾಗಿ ಭಾರತದಲ್ಲಿ ಮದ್ರಾಸ್ ಪ್ರಾಂತ್ಯ ಪ್ರೆಸಿಡೆನ್ಸಿ ಅಂತ ಹೇಳ್ತೀವಿ ಬೆಂಗಾಲ್ ಮತ್ತು ಮುಂಬೈ ಬಾಂಬೆ ಪ್ರಾಂತ್ಯ ಈ ರೀತಿ ಮೂರು ಪ್ರಾಂತ್ಯಗಳಾಗಿ ಡಿವೈಡ್ ಮಾಡ್ಕೊಂಡಿದ್ವು ಇಲ್ಲಿ ಸಾವಿರದ ಎಂಟುನೂರ ಆರಲ್ಲಿ ಬ್ಯಾಂಕ್ ಆಫ್ ಬೆಂಗಾಲ್ ನ ಓಪನ್ ಮಾಡಿತ್ತು ಬೆಂಗಾಲ್ ಪ್ರಾಂತ್ಯದಲ್ಲಿ ಸಾವಿರದ ಎಂಟು ನಲವತ್ತಲ್ಲಿ ಬ್ಯಾಂಕ್ ಆಫ್ ನ ಓಪನ್ ಮಾಡಿತ್ತು ಸಾವಿರದ ಎಂಟು ನಲವತ್ ಮೂರಲ್ಲಿ ಬ್ಯಾಂಕ್ ಆಫ್ ಮದ್ರಾಸ್ ಓಪನ್ ಮಾಡಿತ್ತು ಇದು ನೆನ್ಪಿಟ್ಕೊಳ್ಳಿ ಇನ್ನೊಂದು ಭಾರತದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ಬ್ಯಾಂಕ್ ಅಂದ್ರೆ ಹಿಂದೂಸ್ತಾನ್ ಬ್ಯಾಂಕ್ ಇದು ಯಾರು ಸ್ಥಾಪನೆ ಮಾಡಲಿ ಇದು ನಮಗೆ ಬೇಡ ಮೊಟ್ಟ ಮೊದಲ ಬ್ಯಾಂಕ್ ಅಂತ ಕೇಳಿದ್ರೆ ಹಿಂದೂಸ್ತಾನ್ ಬ್ಯಾಂಕ್ ಅದೇ ಮೊಟ್ಟ ಮೊದಲ ದೇಶೀಯ ಬ್ಯಾಂಕ್ ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು ನೆನ್ಪಿಟ್ಕೊಳ್ಬೇಕು ನೀವು ಸಾವಿರದ ಎಂಟುನೂರ ತೊಂಬತ್ತ ಎರಡು ಐ ಸೊ ತೊಂಬತ್ತೆರಡು ಅನ್ಕೋತೀನಿ ಇಫ್ ಐ ಆಮ್ ನಾಟ್ ರಾಂಗ್ ಸಾವಿರದ ಎಂಟುನೂರ ತೊಂಬತ್ತೆರಡು ಅನ್ಸ್ಕೊಂಡ್ತೀನಿ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದ್ದು ಇಲ್ಲಿ ಹಿಂದೂಸ್ತಾನ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಅಲೆಕ್ಸಾಂಡರ್ ಅಂತಕ್ಕಂಥ ಕಂಪನಿಯು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿತ್ತು ಇದು ಎರಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕನ್ಫ್ಯೂಸ್ ಆಗಬೇಡಿ ಇನ್ನೊಂದ್ಸಲ ಹೇಳ್ತೀನಿ ಮೊದಲ ಬ್ಯಾಂಕು ಭಾರತದಲ್ಲಿ ಹಿಂದೂಸ್ತಾನ್ ಬ್ಯಾಂಕ್ ಆಗಿದ್ದು ಅದು ಸಾವಿರದ ಏಳ್ನೂರ ಎಪ್ಪತ್ತರಲ್ಲಿ ಅಲೆಕ್ಸಾಂಡರ್ ಕಂಪನಿ ಅಂತಕ್ಕಂಥದ್ದು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದ್ದು ಎಲ್ಲಿ ಸ್ಥಾಪನೆ ಮಾಡಿದ್ದು ಅಂತ ಕೇಳಿದ್ರೆ ಕಲ್ಕತ್ತಾ ಅದೇ ರೀತಿ ಅದೇ ರೀತಿ ಭಾರತದ ಮೊಟ್ಟ ಮೊದಲ ದೇಶೀಯ ಬ್ಯಾಂಕ್ ಯಾವುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೊ ಓಕೆ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತ ಮೊಟ್ಟ ಮೊದಲ ದೇಶೀಯ ಬ್ಯಾಂಕ್ ಓಕೆ ಸಾವಿರದ ಎಂಟುನೂರ ತೊಂಬತ್ತ ಎರಡು ಇಫ್ ಐ ನಾಟ್ ರಾಂಗ್ ಸೊ ಅದೇ ರೀತಿ ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಹಿಂದೂಸ್ತಾನ್ ಬ್ಯಾಂಕ್ ಕಲ್ಕತಾಲ ಆಗಿರ್ತಕ್ಕಂಥದ್ದು ಫೈನ್ ಓಕೆ ನೆಕ್ಸ್ಟು ಈ ಬ್ಯಾಂಕ್ಗಳು ಮರ್ಜರ್ ನಾನು ನಿಮ್ಗೆ ಹೇಳಿದೆ ಬ್ಯಾಂಕ್ಗಳು ಮರ್ಜರ್ ಏನಿದೆ ಈ ಎರಡು ಸಾವಿರದ ಹದಿನೇಳಲ್ಲಿ ಆಗಿರ್ತಕ್ಕಂಥ ಮರ್ಜಿಂಗು ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆಗೆ ಆಗಿರ್ತಕ್ಕಂಥದ್ದು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಬ್ ಜೊತೆ ಬ್ಯಾಂಕ್ ಆಫ್ ಬರೋಡ ಜೊತೆ ಮತ್ತೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇನ್ಶುಲೈಸ್ ಮಾಡಿರತಕ್ಕಂಥ ಇನ್ನು ಮೂರು ಬ್ಯಾಂಕ್ಗಳ ರಾಷ್ಟ್ರೀಕೃತ ಅಂದ್ರೆ ಮರ್ಜಿಂಗು ಇದು ಎರಡು ಸಾವಿರದ ಇಪ್ಪತ್ತ ಚಾಲನೆಗೆ ಬಂದಿದೆ ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಜೊತೆಗೆ ಬ್ಯಾಂಕಿಂಗ್ ವಿಧಗಳೇನಿವೆ ಅಂದ್ರೆ ಯಾವ ರೀತಿ ವಿಧಗಳಿದೆ ಅದರ ಕಾರ್ಯಗಳೇನು ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಅಂತೇನು ಹೇಳಿದೆ ಮನಿ ಮಾರ್ಕೆಟ್ ಅಂದ್ರೆ ಏನು ಸೊ ಇದೆಲ್ಲ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೆ ನಾನು ನಿಮ್ಗೆ ಹೇಳಿದೆ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಪುನೀತ್ ಫೋರಮ್ ಅಂತಿದೆ ಪಿ ಯು ಎನ್ ಇ ಟಿ ಎಚ್ ಓಕೆ ಸ್ಪೇಸ್ ಬಿಟ್ಟು ಎಫ್ ಆರ್ ಯು ಎಮ್ ಅಂತ ಯು ಕೆನ್ ಜಾಯ್ನ್ ಇಟ್ ಸೊ ದಟ್ ನಿಮಗೆ ನನ್ನ ಪ್ರೈವೇಟ್ ಚಾನಲ್ ಇರತಕ್ಕಂಥ ನನ್ನ ಚಾನಲ್ ಇರತಕ್ಕಂಥ ವೀಡಿಯೋಸ್ಗಳ ಲಿಂಕ್ಸ್ ಕೂಡ ಸಿಗುತ್ತೆ ಮತ್ತೆ ಡೈಲಿ ಡೇ ಟು ಡೇ ಆಪರೇಷನ್ಸ್ ಏನು ಕ್ವಿಝಸ್ ಆಗಿರ್ಬೋದು ನನೀಗ ಬ್ಯಾಂಕಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಆರ್ ಬಿ ಐ ಬಗ್ಗೆ ಆ ಕ್ವಿಸ್ನ ಅಟೆಂಡ್ ಮಾಡಿ ಅದಾಗಿರ್ಬೋದು ಮತ್ತೆ ಬೇರೆ ಬೇರೆ ಕರೆಂಟ್ ಅಫೇರ್ ರಿಲೇಟೆಡ್ ಜಾಬ್ ರಿಲೇಟೆಡು ಅದರ ಪಿ ಡಿ ಎಫ್ಸು ಸೊ ಇದೆಲ್ಲ ನಿಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು